नमस्कार ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ YouTube ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮುಂದೆ ಬರಲಿರುವಂತ ಜೂನಿಯರ್ ಅಸಿಸ್ಟೆಂಟ್ KPTCL ನಲ್ಲಿ ಬರುವಂತ ಜೂನಿಯರ್ ಅಸಿಸ್ಟೆಂಟ್ ಗೆ ಸಂಬಂಧಿಸಿದಂತ ಒಂದು KPTCL ನೇಮಕಾತಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು ಎಲ್ಲರೂ ನಮ್ಮ YouTube ಚಾನೆಲ್ ಆದಂತ ಸ್ಪರ್ಧಾ ಜಯ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ ಮತ್ತೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ನೀಡಿರ್ತೇನೆ ಎಲ್ಲರೂ ನಮ್ಮ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕಾಜಲ್ ಅವಳ ಮನೆಯಿಂದ 20 ಮೀಟರ್ ಪಶ್ಚಿಮಕ್ಕೆ ಹೋಗಿ ಮತ್ತೆ 10 ಮೀಟರ್ ಎಡಕ್ಕೆ ಹೋಗುತ್ತಾಳೆ ಇದಾದ ನಂತರ ಅವಳು ಎಡಕ್ಕೆ ತಿರುಗಿ 20 ಮೀಟರ್ ಹೋಗುತ್ತಾಳೆ ಅವಳು ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿದೆ 10 ಮೀಟರ್ ದಕ್ಷಿಣದಲ್ಲಿ ಕಾಜಲ್ ಅವಳ ಮನೆಯಿಂದ ಒಂದು 10 ಮೀಟರ್ ದಕ್ಷಿಣಕ್ಕೆ ಇರುತ್ತಾಳೆ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಉಳಿದ ಮೂರಕ್ಕಿಂತ ಭಿನ್ನವಾಗಿದೆ ಕೊಟ್ಟಿರುವಂತ ಮೂರು ಆಪ್ಷನ್ ಗಿಂತ ಭಿನ್ನವಾಗಿರೋದು ಯಾವುದಪ್ಪ ಅಂದ್ರೆ ಪ್ರತಿಫಲ ಅಥವಾ ಪ್ರತಿಕಾರ ಅನ್ನೋದು ಆಪ್ಷನ್ ಸಿ ಸರಿಯಾದಂತ ಉತ್ತರ ಮೂರನೇ ಪ್ರಶ್ನೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಕೆಳಗಿನವುಗಳಲ್ಲಿ ಯಾವುದು ಕಾಣೆಯಾಗಿರುವ ಸಂಖ್ಯೆ ಆಗಿರುತ್ತದೆ ಕ್ವೆಶ್ಚನ್ ಮಾರ್ಕ್ ಇರುವಂತ ಒಂದು ಅಲ್ಲಿ ಬರುವಂತ ಸಂಖ್ಯೆ ಯಾವುದಪ್ಪ ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 14 ಆಪ್ಷನ್ ಎ ಒಂದು ಸರಿಯಾದಂತ ಉತ್ತರ ನಾಲ್ಕನೇ ಪ್ರಶ್ನೆ 110 ಮೀಟರ್ ಉದ್ದದ ರೈಲೊಂದು 90 ಮೀಟರ್ ಪ್ಲಾಟ್ಫಾರ್ಮ್ ಅನ್ನು 10 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ ರೈಲಿನ ವೇಗ ಎಷ್ಟಿರುತ್ತಪ್ಪ ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸರಿಯಾದಂತ ಉತ್ತರ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ರೈಲು ಚಲಿಸ್ತಾ ಇರುತ್ತೆ ಐದನೇ ಪ್ರಶ್ನೆ ಡಿ ಡಿ ಟಿಗೆ ಸಂಬಂಧಿಸಿದಂತೆ ಯಾವುದು ಸತ್ಯ ಡಿ ಡಿ ಟಿಗೆ ಯಾವುದು ಸಂಬಂಧಿಸಿದಂಥ ಒಂದು ಸತ್ಯವಾದ ಅಂಶ ಅಂದರೆ ಒಂದು ಸರಳ ಸಂಯುಕ್ತಗಳಾಗಿ ಒಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆರನೇ ಪ್ರಶ್ನೆ ಜೇನು ಸಾಕಾಣಿಕೆಯು ಈ ಕೆಳಗಿನದಕ್ಕೂ ಸಂಬಂಧಿಸಿದ ಜೀವಶಾಸ್ತ್ರದ ಒಂದು ಶಾಖೆಯಾಗಿದೆ ಜೇನುನೊಣಗಳ ಪಾಲನೆಯ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಒಂದು ಶಾಖೆಯಾಗಿದೆ ಏಳನೇ ಪ್ರಶ್ನೆ ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯಲಾಗುತ್ತದೆ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಮೈಟ್ರೋಕಾಂಡ್ರಿಯವನ್ನು ಕರೆಯುತ್ತಾರೆ ಎಂಟನೇ ಪ್ರಶ್ನೆ ರೆಟಿನಾಲ್ ಎಂಬುದು ಇದರ ಇನ್ನೊಂದು ಹೆಸರಾಗಿರುತ್ತದೆ ವಿಟಮಿನ್ ಎನ ಒಂದು ಇನ್ನೊಂದು ಹೆಸರು ಏನಪ್ಪ ಅಂದರೆ ರೆಟಿನಾಲ್ ಒಂಬತ್ತನೇ ಪ್ರಶ್ನೆ ಮಾನವನಲ್ಲಿ ಉಪಚಯಪೀಠ ಇದಾಗಿದೆ ಮಾನವನಲ್ಲಿ ಉಪಚಯಪೀಠ ಯಾವುದಪ್ಪ ಅಂದರೆ ಯಕೃತ್ ಅನ್ನೋದು ಇದು ಮಾನವನಲ್ಲಿ ಕಂಡುಬರುವಂಥ ಒಂದು ಉಪಚಯಪೀಠವಾಗಿದೆ ಹತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿತ್ತು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಮೆಹೆಂಜೊದಾರೋ ಅನ್ನೋದು ಸಿಂಧೂ ನಾಗರಿಕತೆಯಲ್ಲಿ ಬರುವಂತಹ ದೊಡ್ಡದಾದಂಥ ನಗರವಾಗಿತ್ತು ಹನ್ನೊಂದನೇ ಪ್ರಶ್ನೆ ಜೈನ ಧರ್ಮದ ಪ್ರಥಮ ತೀರ್ಥಂಕರು ಯಾರಾಗಿದ್ದರು ಜೈನ ಧರ್ಮದ ಪ್ರಥಮ ತೀರ್ಥಂಕರು ಋಷಭನಾಥ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಹನ್ನೆರಡನೇ ಪ್ರಶ್ನೆ ಅಶೋಕನ ಯಾವ ಶಾಸನವು ಕಳಿಂಗದ ಮೇಲೆ ಆತನ ವಿಜಯವನ್ನು ವರ್ಣಿಸುತ್ತದೆ ಕಳಿಂಗದ ಒಂದು ವಿಜಯವನ್ನು ವರ್ಣಿಸುವಂಥ ಶಾಸನ ಯಾವುದಪ್ಪ ಅಂದರೆ 13ನೇ ಶಾಸನ 13ನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಾಗಿವೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆ ಸರಿಯಾಗಿದೆ ಶಂಕರಾಚಾರ್ಯರು ಅದ್ವೈತವಾದವನ್ನು ಪ್ರತಿಪಾದಿಸಿದವರು ಇದು ಸರಿಯಾದಂಥ ಒಂದು ಹೇಳಿಕೆ ಮಧ್ವಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಪ್ರತಿಪಾದಿಸಿದರು ಇದು ತಪ್ಪಾಗಿದೆ ಅವರು ದ್ವೈತವನ್ನು ಪ್ರತಿಪಾದಿಸ್ತಾರೆ 14ನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಯಾಣಿಸಲಿಲ್ಲ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿದಂತಹ ಒಬ್ಬ ಪ್ರವಾಸಿಗ ಯಾರಪ್ಪ ಅಂದರೆ ಮಾರ್ಕೋ ಪೊಲೋ ಆಪ್ಷನ್ ಡಿ ಸರಿಯಾದಂಥ ಉತ್ತರ 15ನೇ ಪ್ರಶ್ನೆ ಬಂಗಾಳದ ವಿಭಜನೆಯು ಡ್ಯಾಶ್ರಲ್ಲಿ ರದ್ದುಗೊಳಿಸಲ್ಪಟ್ಟಿತು 1911ರಲ್ಲಿ ರದ್ದುಗೊಳಿಸಲಾಯಿತು 16ನೇ ಪ್ರಶ್ನೆ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಇವರ ಈ ಕಾರಣಕ್ಕಾಗಿ ನೇಣಿಗೇರಿಸಲ್ಪಟ್ಟರು
ಯಾವ ಒಂದು ಕಾರಣ ಅಂದರೆ ಲಾಹೂರ್ ಸಂಚು, ಲಾಹೂರ್ ಒಳ ಸಂಚಿಗೆ ಇವರಿಗೆ ನೇಣಿಗೆ ಹಾಕ್ತಾರೆ. 17ನೇ ಪ್ರಶ್ನೆ, ಕೆಳಗಿನ ಸಂಘಟನೆಗಳಲ್ಲಿ ಯಾವುದು ಸೈಮನ್ ಆಯೋಗವನ್ನು ಬಹಿಷ್ಕರಿಸಿತು? ಸೈಮನ್ ಆಯೋಗವನ್ನು ಬಹಿಷ್ಕರಿಸಿದವು ಯಾವ್ಯಾವಪ್ಪ ಅಂದರೆ ಕಾಂಗ್ರೆಸ್, ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ. ಈ ಮೂರು ಏನು ಮಾಡ್ತಾವಪ್ಪ ಅಂದರೆ ಸೈಮನ್ ಆಯೋಗವನ್ನು ಬಹಿಷ್ಕರಿಸ್ತವೆ, ಸೈಮನ್ ಗೋ ಬ್ಯಾಕ್ ಅನ್ನೋ ಒಂದು ಘೋಷಣೆಯನ್ನು ನೀಡುತ್ತವೆ. ಹದಿನೆಂಟನೇ ಪ್ರಶ್ನೆ, ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕಮಾತ್ರ ವಾರ್ಷಿಕ ಕಾಂಗ್ರೆಸ್ ಅಧಿವೇಶನ ಇದಾಗಿತ್ತು. ಗಾಂಧೀಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಅಧಿವೇಶನ ಯಾವುದಪ್ಪ ಅಂದರೆ 1924ರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಹತ್ತೊಂಬತ್ತನೇ ಪ್ರಶ್ನೆ, ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಯಾರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರೆ ಅಂದರೆ ಪುರಂದರದಾಸರು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಇಪ್ಪತ್ತನೇ ಪ್ರಶ್ನೆ, ಯಾವ ಸಮಿತಿಯು ಭಾರತೀಯ ಕ್ರಿಕೆಟ್ ಮಂಡಳಿ ವಿನ್ಯಾಸದಲ್ಲಿ ಬದಲಾವಣೆಯನ್ನು ಶಿಫಾರಸು ಮಾಡಿತು? ಲೋಧಾ ವರದಿ ಸಮಿತಿ. ಭಾರತೀಯ ಕ್ರಿಕೆಟ್ ಮಂಡಳಿ ವಿನ್ಯಾಸದಲ್ಲಿ ಬದಲಾವಣೆಯನ್ನು ಮಾಡಿದಂಥ ಒಂದು ಸಮಿತಿ ಲೋಧಾ ಸಮಿತಿ. ಇಪ್ಪತ್ತೊಂದನೇ ಪ್ರಶ್ನೆ, 1969ರಲ್ಲಿ ಎಷ್ಟು ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 14 ಬ್ಯಾಂಕುಗಳು. 22ನೇ ಪ್ರಶ್ನೆ, ಜಾಗತಿಕ ಯೋಗ ದಿನವು ಈ ದಿನಾಂಕದಂದು ಆಚರಿಸಲ್ಪಡುತ್ತದೆ? ಆಪ್ಷನ್ ಸಿ ಸರಿಯಾದಂಥ ಉತ್ತರ, ಜೂನ್ 21. 23ನೇ ಪ್ರಶ್ನೆ, ಶ್ರೀ ರಾಮನಾಥ್ ಕೋವಿಂದ್ ಇವರು ಭಾರತದ 14ನೇ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು. 24ನೇ ಪ್ರಶ್ನೆ, ಈ ದೇಶವು ಭಾಗವಾಗಿರುವುದಿಲ್ಲ, ಇದು ಮಯನ್ಮಾರ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 25ನೇ ಪ್ರಶ್ನೆ, ಕಥಕ್ಕಳಿಯು ಯಾವ ರಾಜ್ಯದ ನೃತ್ಯವಾಗಿದೆ? ಕಥಕ್ಕಳಿ ಇದು ಕೇರಳ ರಾಜ್ಯದ ಒಂದು ನೃತ್ಯವಾಗಿದೆ. 26ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಎಂ ಪಿ ಜಿ ಎಂದು ಯಾವ ಕಡತಕ್ಕೆ ಹೇಳುತ್ತಾರೆ? ಎಂ ಪಿ ಜಿ ಅಂತ ಯಾವ ಕಡತಕ್ಕೆ ಹೇಳ್ತಾರೆ ಅಂದರೆ ಮೂವಿ ಫೈಲ್. ಆಪ್ಷನ್ ಎ ಸರಿಯಾದಂಥ ಉತ್ತರ. 27ನೇ ಪ್ರಶ್ನೆ, ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಇಲ್ಲಿದೆ? ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಎಲ್ಲಿದೆಯಪ್ಪ ಅಂದರೆ ಮಧ್ಯಪ್ರದೇಶದಲ್ಲಿದೆ. 28ನೇ ಪ್ರಶ್ನೆ, ಯಾವ ಕ್ರೀಡೆಗೆ ಅಶ್ವಿನಿ ಪೊನ್ನಪ್ಪ ಅರ್ಜುನ ಪ್ರಶಸ್ತಿ ಗೆದ್ದರು? ಬ್ಯಾಡ್ಮಿಂಟನ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಭಾರತ ಸಂವಿಧಾನದ ಯಾವ ವಿಧಿಯು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನವನ್ನು ನೀಡುತ್ತದೆ? ಆಪ್ಷನ್ ಸಿ 370ನೇ ವಿಧಿ. 370ನೇ ವಿಧಿ ಇದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವಂಥ ವಿಧಿಯಾಗಿದೆ. 30ನೇ ಪ್ರಶ್ನೆ, ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧವು ಈ ವರ್ಷ ನಡೆಯಿತು? 1565ರಲ್ಲಿ ನಡೆಯಿತು. 31ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರಗಳು ಇಲ್ಲಿವೆ? ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರಗಳು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. 32ನೇ ಪ್ರಶ್ನೆ, ಫೇಸ್ಬುಕ್ನ ಸ್ಥಾಪಕ ಯಾರು? ಮಾರ್ಕ್ ಜುಕರ್ಬರ್ಗ್ ಅವರು ಫೇಸ್ಬುಕ್ನ ಸ್ಥಾಪಕ. ಆಪ್ಷನ್ ಸಿ ಸರಿಯಾದಿದೆ. 33ನೇ ಪ್ರಶ್ನೆ, ಜಲ್ಲಿಕಟ್ಟು ಯಾವ ಹಬ್ಬದೊಂದಿಗೆ ಸಂಸರ್ಗ ನಂಟು ಹೊಂದಿರುತ್ತದೆ? ಪೊಂಗಲ್. ಆಪ್ಷನ್ ಎ ಸರಿಯಾದಂಥ ಉತ್ತರ. 34ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನವನ್ನು ಒಳಗೊಂಡಿವೆ? ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನಕ್ಕೆ ಒಳಗೊಂಡಿರೋದು ಯಾವಾಗ ಅಂದರೆ 1976ರಲ್ಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ವಿಡಿಯೋದ ಲಿಂಕ್ ಶೇರ್ ಮಾಡಿ. 35ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ? ಯಾರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂದರೆ ಆಪ್ಷನ್ ಸಿ ವಿಧಾನ ಪರಿಷತ್ ಸದಸ್ಯರುಗಳು, ಇವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ.
ಮೂವತ್ತಾರನೇ ಪ್ರಶ್ನೆ, ಸದಸ್ಯರಾಗಿರದೆ ಮತದಾನ ಹಕ್ಕು ಇಲ್ಲದೆ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಟಾರ್ನಿ ಜನರಲ್. ಮೂವತ್ತೇಳನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 44ನೇ ವಿಧಿಯು ಇದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಡಿ, ಸಮಾನ ನಾಗರಿಕ ಸಂಹಿತೆ. ಮೂವತ್ತೆಂಟನೇ ಪ್ರಶ್ನೆ, ಯಾವ ವಿಧಿಯು ಭಾರತೀಯ ಸಂವಿಧಾನದ ಹೃದಯ ಆತ್ಮ ಎಂದು ಆಗಿರುತ್ತದೆ? ಮೂವತ್ತೆರಡನೇ ವಿಧಿಯು ಇದು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿರುತ್ತದೆ. ಮೂವತ್ತೊಂಬತ್ತನೇ ಪ್ರಶ್ನೆ, ದಕ್ಷಿಣ ಆಫ್ರಿಕಾದಿಂದ ಮರಳಿದ ಗಾಂಧೀಜಿಯವರು ಪ್ರಥಮ ಯಶಸ್ವಿ ಸತ್ಯಾಗ್ರಹ ಇದಾಗಿತ್ತು. ಗಾಂಧೀಜಿಯವರ ಮೊದಲ ಒಂದು ಸತ್ಯಾಗ್ರಹ 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ. ನಲವತ್ತನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯವು ಡಿ ಕೆ ಬಸು ಪಶ್ಚಿಮ ಬಂಗಾಳ ರಾಜ್ಯ ಪ್ರಕರಣದಲ್ಲಿ ಕೆಳಗಿನದಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿತು? ಇದಕ್ಕೆ ಸರಿಯಾದಂಥ ಉತ್ತರ, ದಸ್ತಗಿರಿ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಾವಳಿಗಳು. ನಲವತ್ತೊಂದನೇ ಪ್ರಶ್ನೆ, 1929ರಲ್ಲಿ ಭಾರತೀಯ ಕಾಂಗ್ರೆಸ್ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿದ್ದರು? ಜವಾಹರಲಾಲ್ ನೆಹರು ಅವರು ವಹಿಸಿದ್ದರು. ನಲವತ್ತೆರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲ ಆಗಿರುವುದಿಲ್ಲ? ಹಸಿರುಮನೆ ಅನಿಲ ಯಾವುದಲ್ಲ ಅಂದರೆ ಜಲಜನಕ ಆಗಿರುವುದಿಲ್ಲ. ನಲವತ್ತ್ಮೂರನೇ ಪ್ರಶ್ನೆ, ಯಾವ ಸಂವಿಧಾನ ತಿದ್ದುಪಡಿಯು ಭಾರತದಲ್ಲಿ GST ಜಾರಿಗೆ ಕಾರಣವಾಯಿತು? ಆಪ್ಷನ್ ಡಿ ಸರಿಯಾದಂಥ ಉತ್ತರ, 101. ನಲವತ್ತ್ನಾಲ್ಕನೇ ಪ್ರಶ್ನೆ, ರೇಬಿಸ್ ರೋಗವು ಇದಾಗಿದೆ. ಇದೊಂದು ವೈರಸ್ ರೋಗ ಆಗಿದೆ. ರೇಬಿಸ್ ಅನ್ನೋದು ವೈರಲ್ ರೋಗ. ನಲವತ್ತೈದನೇ ಪ್ರಶ್ನೆ, ಅತಿ ಭೇದಿಯ ಶಮನಕ್ಕೆ ಬಳಸಲಾಗುವ ORSನ ಪೂರ್ಣ ರೂಪ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳ್ತಾರೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ಜಗತ್ತಿನ ಎರಡನೇ ಅತ್ಯಂತ ಜನಸಂಖ್ಯೆಯುಳ್ಳ ದೇಶವಾಗಿದೆ? ಭಾರತ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನಲವತ್ತೇಳನೇ ಪ್ರಶ್ನೆ, ಲಿಂಗಾನುಪಾತದಲ್ಲಿ ಯಾವ ರಾಜ್ಯವು ಪ್ರಥಮ ಎಂದು ಪರಿಗಣಿಸಲ್ಪಟ್ಟಿದೆ? ಕೇರಳ ರಾಜ್ಯ. ಆಪ್ಷನ್ ಎ ಸರಿಯಾದಂಥ ಉತ್ತರ. ನಲವತ್ತೆಂಟನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರಮಾಣುಕ ಖನಿಜ ಆಗಿರುವುದಿಲ್ಲ? ಪರಮಾಣು ಖನಿಜ ಯಾವುದಲ್ಲ ಅಂದರೆ ಲಿಥಿಯಂ ಆಗಿರುವುದಿಲ್ಲ. ನಲವತ್ತೊಂಬತ್ತನೇ ಪ್ರಶ್ನೆ, ಕುಡಕುಳಂ ಪ್ರಾಜೆಕ್ಟ್ ಕೆಳಗಿನ ರಾಷ್ಟ್ರದ ನೆರವಿನೊಂದಿಗೆ ಅಭಿವೃದ್ಧಿಗೊಳಿಸಲ್ಪಟ್ಟಿದೆ? ಆಪ್ಷನ್ ಸಿ, ರಷ್ಯಾದ ಒಂದು ಸಹಯೋಗದೊಂದಿಗೆ ಇದನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಐವತ್ತನೇ ಪ್ರಶ್ನೆ, ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುತ್ತದೆ? ಬಿಜಾಪುರ್ ಜಿಲ್ಲೆ ಇದು ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ. ಐವತ್ತೊಂದನೇ ಪ್ರಶ್ನೆ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಯಾವುದು ಒಂದು ಭಾಷೆಯಲ್ಲಿ CALCUTTA ವು ACCLTUAT ಎಂದು ಬರೆಯಲ್ಪಡುತ್ತದೆ ಎಂದಾದರೆ, ನೀವು ಆ ಭಾಷೆಯಲ್ಲಿ ಕರ್ನಾಟಕವನ್ನು, ಕಲ್ಕತ್ತವನ್ನು ಈ ರೀತಿ ಬರೆದಾಗ ಕರ್ನಾಟಕವನ್ನು ಹೇಗೆ ಬರೆಯುತ್ತೀರಿ ಅಂತ ಹೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ, AKNRATAKA ಅನ್ನೋದು ಇದು ಸರಿಯಾದಂಥ ಉತ್ತರ. ಐವತ್ತೆರಡನೇ ಪ್ರಶ್ನೆ, ಭಾವಚಿತ್ರವೊಂದರತ್ತ ಬೊಟ್ಟು ಮಾಡುತ್ತಾ ಒಬ್ಬಾತ ಆತನ ಮಗ ನನ್ನ ಓರ್ವನೇ ಸಹೋದರ ಎಂದನು. ಈ ಮನುಷ್ಯನು ಭಾವಚಿತ್ರದಲ್ಲಿರುವ ಮನುಷ್ಯನೊಂದಿಗೆ ಯಾವ ಸಂಬಂಧ ಹೊಂದಿರುತ್ತಾನೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ, ತಂದೆಯಾಗಿರ್ತಾನೆ. ಐವತ್ತ್ಮೂರನೇ ಪ್ರಶ್ನೆ, ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ 4:3 ಆಗಿರುತ್ತದೆ. ವಿನೋದನು 5 ವರ್ಷಗಳ ನಂತರ 20 ವರ್ಷಗಳ ಹರಿಯದವನಾಗುತ್ತಾನೆ. 3 ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟಾಗಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ 21 ವರ್ಷಗಳು. ಐವತ್ನಾಲ್ಕನೇ ಪ್ರಶ್ನೆ, ಚಚ್ಚೌಕವೊಂದರ ಪ್ರತಿಯೊಂದು ಪಾರ್ಶ್ವವು 25% ಹೆಚ್ಚಳಗೊಂಡಲ್ಲಿ ಅದರ ಕಮಾನುಗಳು ಎಷ್ಟು ಹೆಚ್ಚಾಗುತ್ತದೆ?
ಐವತ್ತಾರು ಪಾಯಿಂಟ್ 25 ಹೆಚ್ಚಾಗುತ್ತದೆ. 55ನೇ ಪ್ರಶ್ನೆ, ಕಾರೊಂದರ ಪೆಟ್ರೋಲ್ನ ಸರಾಸರಿ ಖರ್ಚು ತಿಂಗಳಿಗೆ 5 ತಿಂಗಳಿಗೆ 96 ಮೀಟರ್ ಮತ್ತು ಮುಂದಿನ 7 ತಿಂಗಳಿಗೆ ಅದು 120 ಲೀಟರ್ ಆಗುವುದಾದರೆ ಮಾಸಿಕ ಸರಾಸರಿ ಖರ್ಚು ಎಷ್ಟಾಗುತ್ತದೆ? 110 ಲೀಟರ್ ಆಗುತ್ತದೆ, ತಿಂಗಳಿಗೆ 110 ಲೀಟರ್ ಖರ್ಚಾಗುತ್ತದೆ. 56ನೇ ಪ್ರಶ್ನೆ, ವಿದ್ಯಾರ್ಥಿಯೋರ್ವನು ಲೆಕ್ಕ ಮಾಡಿದರಲ್ಲಿ ಎಷ್ಟು ಸರಿಯಾಗಿತ್ತೋ ಅದರ 2 ಪಟ್ಟು ತಪ್ಪಾಗಿರುತ್ತದೆ. ಆತ ಎಲ್ಲ ಸೇರಿ ಒಟ್ಟು 48 ಗಣಿತ ಲೆಕ್ಕಗಳನ್ನು ಯತ್ನಿಸುವುದರದಲ್ಲಿ ಎಷ್ಟು ಲೆಕ್ಕಗಳನ್ನು ಅವನು ಸರಿಯಾಗಿ ಬಿಡಿಸಿದ್ದಾನೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರ. 57ನೇ ಪ್ರಶ್ನೆ, 3ನೇ ಪಾಣಿಪತ್ ಯುದ್ಧದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ದೆಹಲಿಯ ಚಕ್ರವರ್ತಿಯಾಗಿದ್ದನು? 3ನೇ ಪಾಣಿಪತ್ ಯುದ್ಧದ ಸಮಯದಲ್ಲಿ ದೆಹಲಿಯ ಚಕ್ರವರ್ತಿ ಆಪ್ಷನ್ ಸಿ ಶಾ ಅಲಂ. 2ನೇ ಶಾ ಅಲಂ ಇವರು 3ನೇ ಪಾಣಿಪತ್ ಯುದ್ಧದ ಸಮಯದಲ್ಲಿ ದೆಹಲಿಯ ಚಕ್ರವರ್ತಿಯಾಗಿದ್ದನು. 58ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ ಪ್ರಭುತ್ವವಾಗಿತ್ತು? ಭಾರತಕ್ಕೆ ಕೊನೆಯದಾಗಿ ಬಂದಂಥ ಒಂದು ಪ್ರಭುತ್ವ ಯಾವುದಪ್ಪ ಅಂದರೆ ಫ್ರೆಂಚ್. ಆಪ್ಷನ್ ಎ ಸರಿಯಾದಂಥ ಉತ್ತರ. 59ನೇ ಪ್ರಶ್ನೆ, ನಾಗರಿಕ ಸೇವೆಗಳಿಗೆ ಪ್ರವೇಶಕ್ಕೆ ಪರೀಕ್ಷಾ ಪದ್ಧತಿಯನ್ನು ಡ್ಯಾಶ್ ವರ್ಷದಲ್ಲಿ ಜಾರಿ ತರಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 1853ರಲ್ಲಿ ಜಾರಿಗೆ ತರಲಾಯಿತು. 60ನೇ ಪ್ರಶ್ನೆ, ಸೌರವ್ಯೂಹದಲ್ಲಿರುವ ಅತಿ ಚಿಕ್ಕ ಗ್ರಹ, ಸೌರವ್ಯೂಹದಲ್ಲಿರುವಂಥ ಅತಿ ಚಿಕ್ಕ ಗ್ರಹ ಬುಧ ಗ್ರಹ. ಸ್ನೇಹಿತರೆ, ವಿಡಿಯೋ ಇಷ್ಟಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೇನೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಒಂದು ವಿಡಿಯೋನ ಲಿಂಕ್ನ ನೀಡಿರ್ತೇನೆ. ಎಲ್ಲರೂ ಅವೆಲ್ಲ ವಿಡಿಯೋಗಳನ್ನು ನೋಡಿ. 61ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪಕರು ಯಾರಾಗಿದ್ದರು? ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಸ್ಥಾಪಕರು ದಾದಾಭಾಯಿ ನೌರೋಜಿಯವರು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 62ನೇ ಪ್ರಶ್ನೆ, ಕೆಳಗಿನ ಹೆಸರಿನ ನೇತಾರರಲ್ಲಿ ಯಾರು 1920ರಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭಿಸಲ್ಪಟ್ಟದ್ದರಿಂದ ನಿಧನ ಹೊಂದಿದರು? ಅಸಹಕಾರ ಚಳುವಳಿ ಪ್ರಾರಂಭಿಸಲ್ಪಟ್ಟ ದಿನದಂದು ನಿಧನ ಹೊಂದಿದವರು ಯಾರಪ್ಪ ಅಂದರೆ ಆಪ್ಷನ್ ಬಿ, ಬಾಲಗಂಗಾಧರ್ ತಿಲಕ್ರವರು. 63ನೇ ಪ್ರಶ್ನೆ, ಲಕ್ನೋ ಒಪ್ಪಂದವು ಇವುಗಳ ನಡುವೆ ನಿರ್ಣಯಿಸಲ್ಪಟ್ಟಿತು, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು, ಅಂದರೆ ಸೌಮ್ಯವಾದಿಗಳು ಮತ್ತು ತೀವ್ರವಾದಿಗಳು ಅಂತ ಹೇಳ್ತಾರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 64ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಚಳುವಳಿ ಡ್ಯಾಶ್ ಅವಧಿಯನ್ನು ಒಂದು ಸಾಮೂಹಿಕ ಕ್ರಾಂತಿಯ ಯುಗವಾಗಿ ಪರಿಗಣಿಸಬಹುದು? ಭಾರತೀಯ ರಾಷ್ಟ್ರೀಯ ಚಳುವಳಿಯನ್ನು 1920ರಿಂದ 1947ರ ಒಂದು ಕ್ರಾಂತಿಯ ಯುಗವೆಂದು ಪರಿಗಣಿಸಬಹುದು. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 65ನೇ ಪ್ರಶ್ನೆ, ಭಾರತ ಸಂವಿಧಾನ ಇತಿಹಾಸದಲ್ಲಿ ಕೆಳಗಿನ ಬೆಳವಣಿಗೆಗಳ ಸರಿಯಾದ ಕ್ರಮಾನುಗತ ಯಾವುದು? ಇಲ್ಲಿ ಸರಿಯಾದಂಥ ಕ್ರಮಾನುಗತ ಯಾವುದಪ್ಪ ಅಂದರೆ ಮೊದಲನೇದು ಮಿಂಟೋ ಮಾರ್ಲೆ ವರದಿ, ನಂತರ 2ನೇದು ಮಾಂಟೆಗೋ ಚೇಮ್ಸ್ಫರ್ಡ್ ವರದಿ, 3ನೇದು ಯಾವುದಪ್ಪ ಅಂದರೆ ಸೈಮನ್ ಆಯೋಗ ವರದಿ 1927, 4ನೇ ಅಂಶ ಯಾವುದಂದರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ. 66ನೇ ಪ್ರಶ್ನೆ, ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮತ್ತು ಉಚ್ಚ ನ್ಯಾಯಾಲಯಗಳು ಹೊರಡಿಸಬಹುದಾದ ರಿಟ್ಗಳ ಸಂಖ್ಯೆ 5 ರಿಟ್ಗಳು.
ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಗಳು 5 ರಿಟ್ಗಳನ್ನು ಹೊರಡಿಸಬಹುದು. 67ನೇ ಪ್ರಶ್ನೆ, ಸೆಷೆಲ್ಸ್ ದ್ವೀಪವು ಇಲ್ಲಿದೆ, ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ನಲ್ಲಿ ಕಂಡುಬರುತ್ತದೆ. 68ನೇ ಪ್ರಶ್ನೆ, ತೈಲ ಮತ್ತು ನೈಸರ್ಗಿಕ ಅನಿಲಗಳ ಆಯೋಗ ಇದರ ಪ್ರಧಾನ ಕಚೇರಿ ಇಲ್ಲಿದೆ. ತೈಲ ಮತ್ತು ನೈಸರ್ಗಿಕ ಆಯೋಗಗಳ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಆಪ್ಷನ್ ಡಿ, ಡೆಹ್ರಾಡೂನ್ನಲ್ಲಿ ಕಂಡುಬರುತ್ತದೆ. 69ನೇ ಪ್ರಶ್ನೆ, ನೊಬೆಲ್ ಪಾರಿತೋಷಕವನ್ನು ಪ್ರಥಮ ಬಾರಿಗೆ ಈ ವರ್ಷ ನೀಡಲಾಯಿತು, 1901ರಲ್ಲಿ ನೀಡಲಾಯಿತು. 20ನೇ ಪ್ರಶ್ನೆ, ಭಾರತ ರತ್ನ ನೀಡಲ್ಪಟ್ಟ ಇವರು ವಿದೇಶಿಯರು ಇವರಾಗಿದ್ದಾರೆ. ಭಾರತ ರತ್ನವನ್ನು ಯಾವ ವಿದೇಶಿಯರಿಗೆ ನೀಡಿದ್ದಾರೆ ಅಂದರೆ ನೆನ್ಸೆಲ್ ಮಂಡೇಲಾ ಮತ್ತು ಖಾನ್ ಅಬ್ದುಲ್ ಗಫರ್ ಖಾನ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 71ನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಮಹಿಳಾ ನ್ಯಾಯಾಧೀಶರು ಯಾರು? ಅನ್ನಾ ಚಾಂಡಿ ಅಂತ, ಇವರು ಕೇರಳ ರಾಜ್ಯದವರು. 72ನೇ ಪ್ರಶ್ನೆ, ಭಾರತೀಯ ವಿಜ್ಞಾನ ಸಂಸ್ಥೆಯು ಯಾವಾಗ ಸ್ಥಾಪಿಸಲ್ಪಟ್ಟಿತು? 1909ರಲ್ಲಿ ಸ್ಥಾಪನೆಯಾಯಿತು, 1909. ಆಪ್ಷನ್ ಎ ಸರಿಯಾದಂಥ ಉತ್ತರ. 73ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಿಕ ನ್ಯಾಯಾಲಯ ಎಲ್ಲಿದೆ? ಅಂತಾರಾಷ್ಟ್ರೀಯ ನ್ಯಾಯಿಕ ನ್ಯಾಯಾಲಯ ಎಲ್ಲಿದೆ ಅಂದರೆ ಹೇಗ್ನಲ್ಲಿ ಕಂಡುಬರುತ್ತದೆ. 74ನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಎಲುಬುಗಳ ಸಂಖ್ಯೆ 206. 75ನೇ ಪ್ರಶ್ನೆ, ಭಾರತ ಸಂವಿಧಾನದ 10ನೆಯ ಅನುಬಂಧವು ಇದರೊಂದಿಗೆ ವ್ಯವಹರಿಸುತ್ತದೆ. ಆಪ್ಷನ್ ಎ, ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ. 76ನೇ ಪ್ರಶ್ನೆ, ಕೆಳಗಿನ ಗ್ರಹಗಳಲ್ಲಿ ಯಾವುದು ಚಂದ್ರನನ್ನು ಹೊಂದಿರುವುದಿಲ್ಲ? ಚಂದ್ರನನ್ನು ಹೊಂದದೇ ಇರುವಂತಹ ಗ್ರಹ ಬುಧ ಮತ್ತು ಶುಕ್ರ ಗ್ರಹ. 77ನೇ ಪ್ರಶ್ನೆ, ದ್ರೋಣಾಚಾರ್ಯ ಪ್ರಶಸ್ತಿ ಇದರೊಂದಿಗೆ ನಂಟು ಹೊಂದಿರುತ್ತದೆ. ಕ್ರೀಡಾ ತರಬೇತುದಾರಿಗೆ ನೀಡುವಂಥ ಒಂದು ಪ್ರಶಸ್ತಿಯಾಗಿದೆ. 78ನೇ ಪ್ರಶ್ನೆ, ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರರನ್ನು ಹೀಗೆಂದು ಕರೆಯುತ್ತಾರೆ, ಅಡ್ವೊಕೇಟ್ ಜನರಲ್ ಅಂತ ಕರೀತಾರೆ. ಕಾನೂನು ಸಲಹೆಗಾರರನ್ನು, ರಾಜ್ಯಗಳ ಒಂದು ಕಾನೂನು ಸಲಹೆಗಾರರನ್ನು ಏನಂತ ಕರೀತಾರೆ ಅಂದರೆ ಅಡ್ವೊಕೇಟ್ ಜನರಲ್ ಅಂತ ಕರೀತಾರೆ. 79ನೇ ಪ್ರಶ್ನೆ, ಕೆಳಗಿನ ರಿಟ್ಗಳಲ್ಲಿ ಯಾವುದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ? ಹೇಬಿಯಸ್ ಕಾರ್ಪಸ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 80ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕು ಆಗಿರುವುದಿಲ್ಲ? ಮೂಲಭೂತ ಹಕ್ಕು ಯಾವುದಲ್ಲ ಅಂದರೆ ಆಸ್ತಿಯ ಹಕ್ಕು. 81ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಲು ಓರ್ವ ಕನಿಷ್ಠ ಇಷ್ಟು ವರ್ಷಗಳು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು? ಕನಿಷ್ಠ 5 ವರ್ಷಗಳು ಅಥವಾ 10 ವರ್ಷಗಳು. 82ನೇ ಪ್ರಶ್ನೆ, ಡಿಜಿಟಲ್ ವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಇದಾಗಿದೆ. ಡಿಜಿಟಲ್ ವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಯಾವುದಂದರೆ ಬೀಟ್ ಆಗಿದೆ. 83ನೇ ಪ್ರಶ್ನೆ, ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಬಾಕ್ರಾ ನಂಗಲ್ ಅಣೆಕಟ್ಟು ಇದು ಸಟ್ಲೇಜ್ ನದಿಯ ಮೇಲಿದೆ. 84ನೇ ಪ್ರಶ್ನೆ, ಒಲಿಂಪಿಕ್ ಮೆಡಲನ್ನು ಜಯಿಸಿದ ಪ್ರಥಮ ಭಾರತೀಯ ಮಹಿಳೆ ಯಾರು? ಕರ್ಣ ಮಲ್ಲೇಶ್ವರಿಯವರು. 85ನೇ ಪ್ರಶ್ನೆ, ಭಾರತೀಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಈ ಕಾರಣಕ್ಕಾಗಿ ಪರಿಚಿತ. ಕಾಕೋರಿ ರೈಲು ದರೋಡೆ ಅಥವಾ ಕಾಕೋರಿ ಟ್ರೈನ್ ದರೋಡೆ ಅಂತ ಹೇಳ್ತಾರೆ. 86ನೇ ಪ್ರಶ್ನೆ, ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನು ಈ ವರ್ಷ ಚಲಾವಣೆಗೆ ತರಲಾಯಿತು, 2010ರಂದು ಚಲಾವಣೆ ತರಲಾಯಿತು. 87ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ? ಸಾಮಾಜಿಕ ಮಾಧ್ಯಮಗಳ ನಮೂನೆ ಯಾವುದಂದರೆ ಮೇಲಿನ ಎಲ್ಲವುಗಳು, ಫೇಸ್ಬುಕ್, ಲಿಂಕ್ಡ್, ಟ್ವಿಟರ್. 88ನೇ ಪ್ರಶ್ನೆ, ಕವಿರಾಜ ಮಾರ್ಗ ಕರ್ತೃ ಯಾರು? ಕವಿರಾಜ ಮಾರ್ಗದ ಕರ್ತೃ ಅಮೋಘ ವರ್ಷನ್ ರೂಪತುಂಗ. 89ನೇ ಪ್ರಶ್ನೆ, ಯಾವ ವರದಿಯನ್ನು ಆಧರಿಸಿ 1956ರಲ್ಲಿ
ಕರ್ನಾಟಕವು ರೂಪುಗೊಂಡಿತು ಅಂದರೆ ಫಜಲ್ ಅಲಿ ಸಮಿತಿ. 90ನೇ ಪ್ರಶ್ನೆ, ಮುಳ್ಳಪೆರಿಯಾರ್ ಅಣೆಕಟ್ಟು ಈ ರಾಜ್ಯಗಳ ನಡುವೆ ವಿವಾದದ ವಸ್ತುವಾಗಿದೆ. ಮುಳ್ಳಪೆರಿಯಾರ್ ಅಣೆಕಟ್ಟು ಇದು ತಮಿಳುನಾಡು ಮತ್ತು ಕೇರಳ ರಾಜ್ಯದ ಒಂದು ವಿವಾದಿತ ಒಂದು ಅಣೆಕಟ್ಟಾಗಿದೆ. 91ನೇ ಪ್ರಶ್ನೆ, ಕಣಗಳ ಉಷ್ಣೀಯ ಚಲನೆಯಿಂದ ಉಂಟಾದ ಅಣುಗಳ ಅನಿಯತ ಚಲನೆಯನ್ನು ಹೀಗೆನ್ನುತ್ತಾರೆ, ಬ್ರೌನಿಯನ್ ಚಲನೆ ಅಂತ ಹೇಳ್ತಾರೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಯಾವ ಚಲನೆ ಅಂದರೆ ಬ್ರೌನಿಯನ್ ಚಲನೆ ಅಂತ ಹೇಳ್ತಾರೆ. 92ನೇ ಪ್ರಶ್ನೆ, ಗಾಳಿಯಲ್ಲಿ ಧ್ವನಿ ಪ್ರಸರಣವಾಗುವ ಸಂಗತಿಯು ಇದಾಗಿದ್ದೆ, ರುದ್ದೋಷ್ಮ ರೇಖೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ರುದ್ದೋಷ್ಮ ರೇಖೆ ಪ್ರಕ್ರಿಯೆ ಅಂತ ಹೇಳ್ತಾರೆ ಗಾಳಿಯಲ್ಲಿ ಧ್ವನಿ ಪ್ರಸರಣವಾಗುವಂಥ ಒಂದು ವಿಷಯಕ್ಕೆ. 93, TESTA ಎಂಬುದು ಇದರ ಘಟಕವಾಗಿದೆ, ಅಯಸ್ಕಾಂತೀಯ ಹರಿವು ಘಟಕವಾಗಿದೆ. ಟೆಸ್ಟಾ ಅನ್ನೋದರ ಯಾವುದರ ಒಂದು ಘಟಕ ಅಂದರೆ ಇದು ಅಯಸ್ಕಾಂತೀಯ ಹರಿವಿನ ಒಂದು ಘಟಕ. 94ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಆಗಿರುತ್ತದೆ? ರಾಸಾಯನಿಕ ಬದಲಾವಣೆ ಅಂದರೆ ತರಕಾರಿಗಳ ಬೇಯಿಸುವಿಕೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 95ನೇ ಪ್ರಶ್ನೆ, ಅಡುಗೆ ಸೋಡದ ರಾಸಾಯನಿಕ ಸೂತ್ರ ಇದಾಗಿದೆ. ಅಡುಗೆ ಸೋಡದ ರಾಸಾಯನಿಕ ಸೂತ್ರ NaCl ಅನ್ನೋದು ಇದು ಅಡುಗೆ ಸೋಡದ ರಾಸಾಯನಿಕ ಸೂತ್ರವಾಗಿದೆ. 96, ಸಾಗರ ಸಾಮ್ರಾಟ್ ಎಂಬುದು ಇದು ತೈಲ ಸಂಶೋಧನಾ ನೌಕೆ ಅಂತ ಹೇಳ್ತಾರೆ. 97ನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ನದಿಪಾತ್ರ ನದಿ ತಟ್ಟೆ ಇದಾಗಿದೆ. ಆಪ್ಷನ್ ಎ ಗಂಗಾ ನದಿ. 98ನೇ ಪ್ರಶ್ನೆ, ಯಾವ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿರುತ್ತದೆ? ಸೆಣಬು ನಾರಿನ ಒಂದು ಉದ್ಯಮವನ್ನು ಹೊಂದಿರುವಂಥ ರಾಜ್ಯ ಯಾವುದಂದರೆ ಮಧ್ಯಪ್ರದೇಶ. ಇಲ್ಲಿ ಕೊಟ್ಟಿರುವಂಥ ಯಾವುದೇ ಒಂದು ಹೇಳಿಕೆ ಸರಿಯಾಗಿಲ್ಲ. ಆಪ್ಷನ್ ಯಾವುದು ಸರಿಯಿಲ್ಲ. ಇಲ್ಲಿ ಬಿಹಾರ ಅಲ್ಲ, ಗುಜರಾತ್ ಅಲ್ಲ, ಮಹಾರಾಷ್ಟ್ರ ಅಲ್ಲ. ಇಲ್ಲಿ ಸರಿಯಾದಂಥ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ. ಇದು ಸೆಣಬಿನ ನಾರಿನ ಉದ್ಯಮದ ಒಂದು ಪ್ರಸಿದ್ಧಿಯನ್ನು ಹೊಂದಿದೆ. 99, ರಾಷ್ಟ್ರೀಯ ಹೆದ್ದಾರಿ 2 ಇದನ್ನು ಜೋಡಿಸುತ್ತದೆ. ದೆಹಲಿಯಿಂದ ಕಲ್ಕತ್ತಾ. ಆಪ್ಷನ್ ಎ ಸರಿಯಾದಂಥ ಉತ್ತರ. 100ನೇ ಪ್ರಶ್ನೆ, ಜನಸಂಖ್ಯಾ ಸಾಂದ್ರತೆ ಅತಿ ಕಡಿಮೆಯಾಗಿರುವ ರಾಜ್ಯವನ್ನು ಹೆಸರಿಸಿ. ಅರುಣಾಚಲ ಪ್ರದೇಶ. ಇಲ್ಲಿ ಜನಸಾಂದ್ರತೆ ಎಷ್ಟೆಂದರೆ 17 ಚದರ ಕಿಲೋಮೀಟರ್, ಸರಾಸರಿ 17 ಚದರ ಕಿಲೋಮೀಟರ್ ಬರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು 2ನೇ ಪ್ರಶ್ನೆ ಪತ್ರಿಕೆಯನ್ನು ಇದೇ ವಿಡಿಯೋಲಿ ಕಂಟಿನ್ಯೂ ಮಾಡ್ತಿದ್ದೇನೆ. ಯಾಕಂದರೆ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಆಗಸ್ಟ್ 7ನೇ ತಾರೀಕಿಗೆ ಎಕ್ಸಾಮ್ ಇರೋ ಕಾರಣ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೇನೆ. ಎಲ್ಲರೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ತುಂಬ ಉಪಯುಕ್ತವಾದಂತಹ ಪ್ರಶ್ನೋತ್ತರಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿವೆ. ಎಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಒಂದೇ ಪ್ರಶ್ನೆ, ದ್ರವ್ಯ ಶಕ್ತಿಯ ಸಮಾನತೆಯನ್ನು ಕಂಡುಹಿಡಿದವರು ಯಾರು? ದ್ರವ್ಯ ಶಕ್ತಿಯ ಒಂದು ಸಮಾನತೆಯನ್ನು ಕಂಡುಹಿಡಿದವರು ಐನ್ಸ್ಟೀನ್. 2ನೇ ಪ್ರಶ್ನೆ, ಟಿವಿ ರೇಡಿಯೋ ಮತ್ತು ಮೊಬೈಲ್ ತರಂಗಗಳ ಪ್ರಸರಣಕ್ಕಾಗಿ ಯಾವುದು ಮಾಧ್ಯಮ ಬಳಸುವುದಿಲ್ಲ? ಇಲ್ಲಿ ಕೊಟ್ಟಿರುವಂಥ ಯಾವುದೇ ಮಾಧ್ಯಮವನ್ನು ಬಳಸುವುದಿಲ್ಲ. ಅಯಾನುಮಂಡಲ ಇದೆ, ಅಲ್ಲಿಂದ ಟಿವಿ ರೇಡಿಯೋ ಮತ್ತು ಮೊಬೈಲ್ ತರಂಗಗಳನ್ನು ನಾವು ಬಳಸ್ತೇವೆ. ಇಲ್ಲಿ ಕೊಟ್ಟಿರುವಂಥ ಯಾವುದೇ ಹೇಳಿಕೆಯಲ್ಲಿ ಆ ಒಂದು ಮಾಧ್ಯಮವನ್ನು ನೀಡಿಲ್ಲ. 3ನೇ ಪ್ರಶ್ನೆ, ಯಾವ ವರ್ಷದ ತಿದ್ದುಪಡಿ ಕಾಯ್ದೆಯಲ್ಲಿ
ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು? ಆಪ್ಷನ್ ಬಿ, 1976ರಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮೂಲಭೂತ ಕರ್ತವ್ಯಗಳು, ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸ್ತಾರೆ. 44ನೇ ನಾಲ್ಕನೇ ಪ್ರಶ್ನೆ, ಅಸ್ಪೃಶ್ಯತೆಯ ಕುರಿತು ಹೇಳುವ ಮೂಲಭೂತ ಹಕ್ಕು ಯಾವುದು? ಅಸ್ಪೃಶ್ಯತೆಯನ್ನು ಕುರಿತು ಹೇಳುವಂಥ ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು ಅಂತ ಹೇಳ್ತಾರೆ. ನಂತರ 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದ್ದಾರೆ. ಗೂಗಲ್, ಬಿಂಗ್, ಯಾಹೂ ಇವೆಲ್ಲ ಸರ್ಚ್ ಇಂಜಿನ್, ಲಿನೆಕ್ಸ್ ಅನ್ನೋದು ಇದು ಸರ್ಚ್ ಇಂಜಿನ್ ಅಲ್ಲ. ಲಿನೆಕ್ಸ್ ಅನ್ನೋದು ಏನಪ್ಪ ಅಂದರೆ ಇದೊಂದು ಭಾಷೆಯಾಗಿದೆ, ಕಂಪ್ಯೂಟರ್ನಲ್ಲಿ ಬಳಕೆಯಾಗುವಂಥ ಭಾಷೆ. 6ನೇ ಪ್ರಶ್ನೆ, ಚೈನಾವು ಟಿಬೆಟನ್ನು ಯಾವಾಗ ಆಕ್ರಮಿಸಿಕೊಂಡಿತು? ಚೀನಾ ದೇಶ ಟಿಬೆಟನ್ನು ಯಾವಾಗ ಆಕ್ರಮಣ ಮಾಡಿತ್ತಪ್ಪ ಅಂದರೆ 1959ರಲ್ಲಿ ಈ ಒಂದು ಚೀನಾವು ಟಿಬೆಟನ್ನು ಆಕ್ರಮ ಮಾಡುತ್ತದೆ. 7ನೇ ಪ್ರಶ್ನೆ, ರಾಮ್ಸರ್ ಒಪ್ಪಂದವು ಯಾವುದರ ಸಂರಕ್ಷಣೆಗೆ ಕುರಿತಾಗಿದೆ? ಜೌಗು ಪ್ರದೇಶ ಅಥವಾ ತೇವ ಪ್ರದೇಶಗಳ ಒಂದು ಒಪ್ಪಂದವಾಗಿದೆ. 8ನೇ ಪ್ರಶ್ನೆ, ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಯ ಅತ್ಯುತ್ತಮ ಸೂಚಕ? ಅಲ್ಲಿನ ಒಂದು ತಲಾ ಆದಾಯವೇ ಅತ್ಯುತ್ತಮ ಸೂಚಕವಾಗಿದೆ. 9ನೇ ಪ್ರಶ್ನೆ, ಆಪರೇಷನ್ ಪ್ರವಾಹದ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್ ಅಂತ ಹೇಳ್ತಾನೆ, ಆಪರೇಷನ್ ಫ್ಲಡ್ ಅಂತಾನೆ ಹೇಳ್ತಾರೆ. 10ನೇ ಪ್ರಶ್ನೆ, ಮೀನು ಉತ್ಪಾದನೆಯಲ್ಲಿ ಪ್ರಗತಿಯನ್ನು ಏನೆಂದು ಕರೆಯಲಾಗುತ್ತು? ಅಂದರೆ ಮೀನಿನ ಉತ್ಪಾದನೆಯನ್ನು ಯಾವ ಕ್ರಾಂತಿ ಅಂತ ಕರೀತಾರೆ ಅಂದರೆ ನೀಲಿ ಕ್ರಾಂತಿ ಅಂತ ಕರೀತಾರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜಿನ ಮಾಹಿತಿಯನ್ನು ಕೆಳಗಿನ ಯಾವ ಸಂಸ್ಥೆ ಪ್ರಕಟಿಸುತ್ತದೆ? ಅಂದರೆ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ, CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಜೇಷನ್ ಅಂತ ಹೇಳ್ತಾರೆ. 12ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ? ಮೂಲಭೂತ ಕರ್ತವ್ಯ ಯಾವುದಲ್ಲ ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡುವುದು, ಇದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ. ಉಳಿದಿರುವಂತಹ ಮೂರು ಇವು ಮೂಲಭೂತ ಕರ್ತವ್ಯಗಳು. ಕ್ವಶನ್ ಸ್ವಲ್ಪ ಬ್ಲರ್ ಇದ್ದಾವೆ, ಇದು ಸ್ಕ್ಯಾನ್ ಮಾಡುವಾಗ ಬ್ಲರ್ ಬಂದಿದೆ, ಎಲ್ಲರೂ ಕ್ಷಮಿಸಿ. 13ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಕಾರ ಕೆಳಖಂಡ ಯಾವುದು ದೇಶದ ಆಡಳಿತ ನಡೆಸಲು ಮೂಲಭೂತವಾದದ್ದು? ದೇಶದ ಒಂದು ಆಡಳಿತ ನಡೆಸಲಿಕ್ಕೆ ಮೂಲಭೂತವಾದಂಥ ಅಂಶ ಯಾವುದಪ್ಪ ಅಂದರೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು, ಇವು ದೇಶದ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಸಹಾಯ ಮಾಡುವಂಥ ಒಂದು ಮೂಲಭೂತವಾದ ಅಂಶಗಳಾಗಿದ್ದಾವೆ. 14ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಶಿಕ್ಷಕರು ಯಾರು? ಭಾರತೀಯ ಸಂವಿಧಾನದ ಶಿಕ್ಷಕರು ಯಾರಪ್ಪ ಅಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಇವರು ಭಾರತೀಯ ಸಂವಿಧಾನದ ಶಿಕ್ಷಕರು ಅಂತ ಕರೀತಾರೆ. 15ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಕೆಳಕಂಡ ಯಾವುದರಲ್ಲಿ ಕಲ್ಯಾಣ ರಾಜ್ಯದ ಆದರ್ಶವನ್ನು ಅಂತರ್ಗತಗೊಳಿಸಲಾಗಿದೆ? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇವನ್ನು ಅಂತರ್ಗತಗೊಳಿಸಲಾಗಿದೆ. 16ನೇ ಪ್ರಶ್ನೆ, ಉಪರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ಗೊತ್ತುವಳಿಯನ್ನು ಎಲ್ಲಿ ಮಂಡಿಸಬಹುದು? ಎಲ್ಲಿ ಮಂಡಿಸ್ತಾರಂದರೆ ರಾಜ್ಯಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಸ್ನೇಹಿತರೆ, ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು, ಯಾಕಂದರೆ 2022ರಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳು ನಡೀತಾ ಇದ್ದಾವೆ, ಅದರ ಮೇಲೆ ಕ್ವಶನ್ಗಳು ಬರುವಂಥ ತುಂಬ ಸಾಧ್ಯತೆ ಇದೆ. ಆದಷ್ಟು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ. 17ನೇ ಪ್ರಶ್ನೆ, ಭದ್ರತಾ ಸಭೆಯಲ್ಲಿ ಶಾಶ್ವತ ಸದಸ್ಯತ್ವ ಹೊಂದಿರದ ಎಷ್ಟು ಸದಸ್ಯರ ರಾಷ್ಟ್ರಗಳಿರ್ತವೆ? ಶಾಶ್ವತ ಸದಸ್ಯತ್ವವನ್ನು ಹೊಂದಿರದೇ ಇರುವಂತಹ ಒಂದು ರಾಷ್ಟ್ರಗಳು 10 ರಾಷ್ಟ್ರಗಳು. 5 ರಾಷ್ಟ್ರಗಳು ಶಾಶ್ವತ ಸದಸ್ಯತ್ವವನ್ನು ಹೊಂದಿರ್ತವೆ, 10 ರಾಷ್ಟ್ರಗಳು ಇವು ಸದಸ್ಯತ್ವವನ್ನು ಹೊಂದದೇ ಇರುವಂಥ ರಾಷ್ಟ್ರಗಳು. 18ನೇ ಪ್ರಶ್ನೆ, ಕೆಳಗಿನ ಯಾವ ವರ್ಷದಲ್ಲಿ ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಮತದಾನ ಯಂತ್ರಗಳನ್ನು ಮೊದಲ ಬಾರಿಗೆ ಬಳಸಲಾಯಿತು? 1982ರಲ್ಲಿ ಎಲೆಕ್ಟ್ರಾನಿಕ್ EVMನ್ನು ಬಳಕೆ ಮಾಡ್ತಾರೆ. 19, ವನ್ನಾಕ್ರಾಯ್ ಯಾವುದಕ್ಕೆ ಸಂಬಂಧಿಸಿದೆ? ವನ್ನಾಕ್ರಾಯ್ ಅನ್ನೋದು ಇದು ಸೈಬರ್ ಭದ್ರತೆಗೆ ಸಂಬಂಧಿಸಿದಂಥ ಒಂದು
ಅಂಶವಾಗಿದೆ. ಕುಡನ್ಕುಳಂ ಪರಮಾಣು ವಿದ್ಯುತ್ ಘಟಕವು ಕೆಳಕಂಡ ಯಾವ ದೇಶದ ರಿಯಾಕ್ಟರ್ಗಳನ್ನು ಹೊಂದಿದೆ? ರಷ್ಯಾ ದೇಶದ ಒಂದು ರಿಯಾಕ್ಟರ್ಗಳನ್ನು ಹೊಂದಿದೆ. 21ನೇ ಪ್ರಶ್ನೆ, ಕೆಳಗಿನ ಯಾವ ನದಿಯ ಮೇಲೆ ಡೋಲಾ ಸಾದಿಯಾ ಸೇತುವೆಯನ್ನು ನಿರ್ಮಿಸಲಾಗಿದೆ? ಡೋಲಾ ಸಾದಿಯಾ ಸೇತುವೆಯನ್ನು ಲೋಹಿತ ಅನ್ನೋ ಒಂದು ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಭೌತಶಾಸ್ತ್ರ ವಿಭಾಗದಲ್ಲಿ 2017ರ ನೊಬೆಲ್ ಪ್ರಶಸ್ತಿಯನ್ನು ಯಾವ ಕಾರಣಕ್ಕಾಗಿ ನೀಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಗುರುತ್ವಾಕರ್ಷಣ ತರಂಗಗಳನ್ನು ಪತ್ತೆ ಹಚ್ಚಿದ್ದಕ್ಕಾಗಿ. ಸ್ನೇಹಿತರೆ, ಈ ಪ್ರಶಸ್ತಿಗಳ ಮೇಲೆ ಒಂದು ಬುಕ್ಕರ್ ಪ್ರಶಸ್ತಿ ಇರ್ಬೋದು, ಭಾರತ ರತ್ನ ಇರ್ಬೋದು, ನೊಬೆಲ್ ಪ್ರಶಸ್ತಿ ಇರ್ಬೋದು, ಈ ರೀತಿ ಪ್ರಶಸ್ತಿಗಳ ಮೇಲೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಆ ಪ್ರಶಸ್ತಿಗಳನ್ನು ಪ್ರಸ್ತುತವಾಗಿ ಯಾರಿಗೆ ನೀಡಲಾಗಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ರಿ, ಯಾಕಂದರೆ ಸಾಮಾನ್ಯ ಜ್ಞಾನದಲ್ಲಿ ಕರೆಂಟ್ ಅಫೇರ್ಸ್ನಲ್ಲಿ ಕೇಳುವಂಥ ಒಂದು ಪ್ರಶ್ನೆಗಳಾಗಿದ್ದಾವೆ. 23ನೇ ಪ್ರಶ್ನೆ, ಭಾರತಕ್ಕೆ ವಾರ್ಷಿಕ ಸಾಲವನ್ನು $4 ಬಿಲಿಯನ್ ವರೆಗೆ ಹೆಚ್ಚಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ADB ನಿರ್ಧಾರ ತೆಗೆದುಕೊಂಡಿದೆ. ADBಯ ಮುಖ್ಯ ಕಚೇರಿ ಎಲ್ಲಿ ನೆಲೆಗೊಂಡಿದೆ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಒಂದು ಕೇಂದ್ರ ಕಚೇರಿ ಇರುವಂಥ ಸ್ಥಳ ಯಾವುದಪ್ಪ ಅಂದರೆ ಫಿಲಿಪೈನ್ಸ್. 24ನೇ ಪ್ರಶ್ನೆ, ಜಾಗತಿಕ ಕಡಲ ತೀರ ದಿನ 2017ರ ದೇಹ ಏನು? ಆಪ್ಷನ್ ಬಿ, ಹಡಗುಗಳು ಬಂದರುಗಳು ಮತ್ತು ಜನರನ್ನು ಜೋಡಿಸುವುದು. ಹಡಗುಗಳು ಮತ್ತು ಬಂದರು ಹಾಗೂ ಜನರನ್ನು ಜೋಡಿಸುವುದು, ಇದು 2017ರ ಜಾಗತಿಕ ಕಡಲ ತೀರದ ಒಂದು ಥೀಮ್ ಆಗಿದೆ. 25ನೇ ಪ್ರಶ್ನೆ, ಮ್ಯಾಕ್ಬತ್ ನಾಟಕವನ್ನು ಕನ್ನಡದಲ್ಲಿ ಬರೆದವರು? ಮ್ಯಾಕ್ಬತ್ ನಾಟಕವನ್ನು ಕನ್ನಡದಲ್ಲಿ ಅನುವಾದ ಮಾಡಿದವರು ಡಿ ವಿ ಗುಂಡಪ್ಪನವರು. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಚಿತ್ರದಲ್ಲಿ ಕೊಟ್ಟಿರುವ ಎಕ್ಸ್ನ ಮೌಲ್ಯವೇನು ಅಂತ ಕೇಳಿದರೆ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ. ಇಲ್ಲಿ ನೀಡಿರುವಂತಹ ಒಂದು ಯಾವುದೇ ಆಪ್ಷನ್ ಸರಿಯಾಗಿಲ್ಲ. ಈ ಚಿತ್ರಗಳನ್ನು, ಈ ಒಂದು ಪ್ರಶ್ನೆಯನ್ನು ನೀವು ಬಿಡಿಸಿ ಆನ್ಸರನ್ನು ಕಮೆಂಟ್ನಲ್ಲಿ ತಿಳಿಸಿ. 28ನೇ ಪ್ರಶ್ನೆ, ಕೆಳಗಿನ ಚಿತ್ರಗಳನ್ನು ಪರಿಗಣಿಸಿ. ಕೊಟ್ಟಿರುವಂತಹ ಒಂದು ಚಿತ್ರಗಳನ್ನು ಪರಿಗಣಿಸಿ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದು ಬರುತ್ತೆ ಅಂದರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬರುತ್ತದೆ. 9, ಪ್ರಶ್ನಾರ್ಥಕ ಒಂದು ಚಿಹ್ನೆ ಇದೆಯಲ್ಲ, ಆ ಒಂದು ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂದರೆ 9. 29ನೇ ಪ್ರಶ್ನೆ, 1931ರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ದಿವಾನರು, 1931ರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ದಿವಾನರು ಯಾರಪ್ಪ ಅಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು. ಆಪ್ಷನ್ ಎ ಸರಿಯಾದಂತಹ ಉತ್ತರ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಇವರು 3 ದುಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿದಂತಹ ದಿವಾನರಾಗಿದ್ದಾರೆ. 30ನೇ ಪ್ರಶ್ನೆ, 1947ರ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಯ್ಯರ್. ಇವರು ಕೊನೆಯ ದಿವಾನರು ಹೌದು, ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಯ್ಯರ್ ಅನ್ನೋರು. ಇವರು 1947ರ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದರು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 31ನೇ ಪ್ರಶ್ನೆ, ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಕೆಳಕಂಡವುಗಳಲ್ಲಿ ಯಾವ ವಸ್ತುವನ್ನು ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಬಳಸುತ್ತಾರೆ? ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಯಾವುದನ್ನು ಬಳಸ್ತಾರೆ ಅಂದರೆ ಕ್ಯಾಡ್ಮಿಯಮನ್ನು ಬಳಸ್ತಾರೆ. 32ನೇ ಪ್ರಶ್ನೆ, ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಮತ್ತು ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಒಂದು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋದ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ಎಲ್ಲರೂ ಆ ವಿಡಿಯೋಗಳನ್ನು ನೋಡಿ ಎಲ್ಲ ಪ್ರಶ್ನೆಗಳು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಶ್ನೆಗಳೇ ಆಗಿರ್ತವೆ.
ಆದ್ದರಿಂದ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರನ್ನು ಕನ್ನಡ ಕಾದಂಬರಿಯ ಪಿತಾಮಹ ಎಂದು ಕರೆಯುತ್ತಾರೆ? ನಮ್ಮ 32ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ವೆಂಕಟೇಶ್ ತಿರುಕೋ ಕುಲಕರ್ಣಿ. ವೆಂಕಟೇಶ್ ತಿರುಕೋ ಕುಲಕರ್ಣಿಯವರನ್ನು ಕನ್ನಡ ಕಾದಂಬರಿ ಪಿತಾಮಹ ಅಂತ ಕರೀತಾರೆ. 33ನೇ ಪ್ರಶ್ನೆ. ಬಿಟಿ ಹತ್ತಿ ಎಂಬ ಶಬ್ದದಲ್ಲಿ ಬಿಟಿಯ ವಿಸ್ತೃತ ರೂಪ ಯಾವುದಂದರೆ ಬ್ಯಾಸಿಲಸ್ ತುರಂಜನಸ್ ಅನ್ನೋದು. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 34ನೇ ಪ್ರಶ್ನೆ. ಅನಿಹಿಲೇಷನ್ ಆಫ್ ಕಾಸ್ಟ್ ಎಂಬ ಕೃತಿ ರಚಿಸಿದವರು ಯಾರು? ಅನಿಹಿಲೇಷನ್ ಆಫ್ ಕಾಸ್ಟ್ ಅನ್ನೋದು ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚನೆ ಮಾಡಿರುವಂಥ ಒಂದು ಕೃತಿಯಾಗಿದೆ. 35ನೇ ಪ್ರಶ್ನೆ. ಕೆಳಕಂಡ ಯಾವ ಕಾರಣಕ್ಕಾಗಿ 1987ರ ಮಾಂಟ್ರಿಯಲ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಓಜೋನ್ ಸೋರಿಕೆ ತಡೆಗಟ್ಟುವಿಕೆಯ ಬಗ್ಗೆ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಓಜೋನ್ನ ಒಂದು ರಕ್ಷಣೆಗಾಗಿ ಈ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. 36ನೇ ಪ್ರಶ್ನೆ. ಮಣ್ಣಿನ ಆಮ್ಲೀಯತೆಯನ್ನು ಕೆಳಕಂಡ ಯಾವುದರ ಸಾಂದ್ರತೆಯ ಆಧಾರದ ಮೇಲೆ ಅಳೆಯಲಾಗುತ್ತದೆ? ಮಣ್ಣಿನ ಒಂದು ಆಮ್ಲೀಯತೆಯನ್ನು ಜಲಜನಕದ ಒಂದು ಸಾಂದ್ರತೆಯ ಆಧಾರದ ಮೇಲೆ ಇದನ್ನು ಅಳೆಯಲಾಗುತ್ತದೆ. 37ನೇ ಪ್ರಶ್ನೆ. ಜೀವಗೋಳದಲ್ಲಿ ವಲಯಗಳನ್ನು ಕೂಡಿಸುವ ನಿಟ್ಟಿನಲ್ಲಿ ಕೆಳಕಂಡ ಯಾವುದು ಮುಖ್ಯ ಅಂಶವಲ್ಲ ಅಂದರೆ ಮಣ್ಣಿನಲ್ಲಿರುವ ಜೀವಿಗಳ ಸಾಂದ್ರತೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿದೆ. 38ನೇ ಪ್ರಶ್ನೆ. ಕೆಳಕಂಡ ಯಾವುದರ ಮಾಲಿನ್ಯವು ಆಮ್ಲೀಯ ಮಳೆಗೆ ಪ್ರಮುಖ ಕಾರಣವಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಸಲ್ಫರ್ ಡೈಆಕ್ಸೈಡ್, SO2. 39ನೇ ಪ್ರಶ್ನೆ. ಇಂಧನ ಶಕ್ತಿಗೆ ಪರ್ಯಾಯ ಶಕ್ತಿ ಯಾವುದು? ಸಮುದ್ರ ಉಬ್ಬರವಿಳಿತದ ಶಕ್ತಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. 40ನೇ ಪ್ರಶ್ನೆ. ಭಾರತ ಸಂವಿಧಾನದ ಕೆಳಖಂಡ ಯಾವ ಪರಿಚ್ಛೇದದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಸಂಬಂಧಿಸಿದ ಅನುಬಂಧವಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 10, ಸಾರಿ ಆಪ್ಷನ್ ಡಿ 10ನೇ ಪರಿಚ್ಛೇದ. 41ನೇ ಪ್ರಶ್ನೆ. ಭಾರತದ ಸಂವಿಧಾನದ ಕೆಳಖಂಡ ಯಾವುದನ್ನು ಗುರುತಿಸುತ್ತದೆ? ಯಾವುದನ್ನು ಗುರುತು ಮಾಡುತ್ತೆ ಅಂದರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ, ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರನ್ನು. 42ನೇ ಪ್ರಶ್ನೆ. ಕೆಳಕಂಡ ಯಾವ ವಿಧಿಯು ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲೇ ನೀಡುವುದರ ಕುರಿತು ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ವಿಧಿ 350A ವಿಧಿ. 43ನೇ ಪ್ರಶ್ನೆ. ಭಾರತದ ಸಂವಿಧಾನದಲ್ಲಿ ಯಾವ ಉದ್ದೇಶಕ್ಕಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ? ಸಾಮಾಜಿಕ ಹಾಗೂ ಆರ್ಥಿಕ, ಪ್ರಜಾಪ್ರಭುತ್ವ. 44ನೇ ಪ್ರಶ್ನೆ. ಕೆಳಕಂಡವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಕೇಂದ್ರೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದರು? ಇದಕ್ಕೆ ಸರಿಯಾದಂಥ ಉತ್ತರ ಜವಾಹರ್ಲಾಲ್ ನೆಹರು ಅವರು. 45ನೇ ಪ್ರಶ್ನೆ. ಕೆಳಕಂಡ ಯಾವ ನದಿಯಲ್ಲಿ ಭಾರತದ ಮೊದಲ ನೀರಿನ ತಳದಲ್ಲಿ ಮೆಟ್ರೋ ಸುರಂಗವನ್ನು ಪ್ರಾರಂಭಿಸಲಾಗಿದೆ? ಕಲ್ಕತ್ತಾ ಹುಗ್ಲಿ ನದಿ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 46ನೇ ಪ್ರಶ್ನೆ. ಯಾವ ಸಮಿತಿಯು BCCIನ ಸುಧಾರಣೆಯನ್ನು ಶಿಫಾರಸು ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ನ್ಯಾಯಮೂರ್ತಿ ಲೋಧಾ ಸಮಿತಿ. 47ನೇ ಪ್ರಶ್ನೆ. ಯಾವ ರಾಜ್ಯದಲ್ಲಿ ಜಲ್ಲಿಕಟ್ಟು ಪ್ರಸಿದ್ಧಿಯನ್ನು ಹೊಂದಿದೆ? ಜಲ್ಲಿಕಟ್ಟು ಈ ಆಟಕ್ಕೆ ಪ್ರಸಿದ್ಧಿಯನ್ನು ಹೊಂದಿರುವಂಥ ರಾಜ್ಯ ತಮಿಳುನಾಡು ರಾಜ್ಯ. 48ನೇ ಪ್ರಶ್ನೆ. IRNSS ಒಟ್ಟು ಎಷ್ಟು ಉಪಗ್ರಹಗಳನ್ನು ಹೊಂದಿವೆ? ಆಪ್ಷನ್ 7, ಆಪ್ಷನ್ ಬಿ ಸರಿಯಾದಂಥ ಉತ್ತರ. 7 ಉಪಗ್ರಹಗಳನ್ನು ಹೊಂದಿದೆ. 49ನೇ ಪ್ರಶ್ನೆ. ಅಮಿಚಾಯ್ ವಸಾಹತುಗಳು ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಕೆಳಕಂಡ ಯಾವ ದೇಶಕ್ಕೆ ಸಂಬಂಧಿಸಿದೆ?
ಇಸ್ರೇಲ್ ದೇಶಕ್ಕೆ ಸಂಬಂಧಿಸಿದಂಥ ಒಂದು ವಿಷಯವಾಗಿದೆ. 50ನೇ ಪ್ರಶ್ನೆ, ಬ್ರಿಕ್ಸ್ನ 9ನೇ ಶೃಂಗಸಭೆ 2017 ಯಾವ ದೇಶದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಚೀನಾ ದೇಶದಲ್ಲಿ. 2022ರ ಬ್ರಿಕ್ಸ್ನ ಒಂದು ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂದರೆ ಈಗ ಚೀನಾ ದೇಶದಲ್ಲಿ ನಡೆದಿದೆ. 2017ರಲ್ಲೂ ಚೀನಾದಲ್ಲಿ, 2022ರಲ್ಲೂ ಚೀನಾ ದೇಶದಲ್ಲಿ ನಡೆದಿದೆ. 51ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎ ವೃತ್ತ ಭೌತಶಾಸ್ತ್ರ ಕಲಿಸಬಲ್ಲ ಶಿಕ್ಷಕರನ್ನು, ಬಿ ವೃತ್ತ ರಸಾಯನಶಾಸ್ತ್ರ ಕಲಿಸಬಲ್ಲ ಶಿಕ್ಷಕರನ್ನು ಹಾಗೂ ಸಿ ವೃತ್ತ ಗಣಿತ ಕಲಿಸಬಲ್ಲ ಶಿಕ್ಷಕರನ್ನು ಸೂಚಿಸುತ್ತದೆ. ಇದರಲ್ಲಿ ಭೌತಶಾಸ್ತ್ರ ಹಾಗೂ ಗಣಿತವನ್ನು ಕಲಿಸಬಲ್ಲ ಆದರೆ ರಸಾಯನಶಾಸ್ತ್ರ ಕಲಿಸಲಾರದವರನ್ನು ಯಾವುದು ಸೂಚಿಸುತ್ತದೆ ಅಂದರೆ ಆಪ್ಷನ್ ಯು ಸರಿಯಾದಂಥ ಉತ್ತರ. ಆಪ್ಷನ್ ಬಿ ಯು ಸರಿಯಾದಂಥ ಒಂದು ಉತ್ತರ ಆಗಿದೆ. 52ನೇ ಪ್ರಶ್ನೆ, ಎ ಝೆಡ್ ಸಿ ಎಕ್ಸ್ ಎಫ್ ಯು ಡ್ಯಾಶ್ನ ಸರಣಿಯಲ್ಲಿ ಮುಂದಿನ ಜೋಡಿ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಜೆ ಕ್ಯೂ ಅನ್ನೋದು, ಇದು ಸರಿಯಾದಂಥ ಉತ್ತರ. 53ನೇ ಪ್ರಶ್ನೆ, ಗೌತಮ ಬುದ್ಧನು ಎಲ್ಲಿ ನಿರ್ವಾಣ ಹೊಂದಿದನು? ಗೌತಮ ಬುದ್ಧನು ನಿರ್ವಾಣ ಹೊಂದಿದ ಸ್ಥಳ ಯಾವುದಪ್ಪ ಅಂದರೆ ಕುಶಿನಗರ. 54ನೇ ಪ್ರಶ್ನೆ, ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ, ಇದು ಸರಿಯಾದಂಥ ಒಂದು ಹೊಂದಾಣಿಕೆಯಾಗಿದೆ. 55ನೇ ಪ್ರಶ್ನೆ, ಚೌತ್ ಎಂಬ ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದವರು? ಇದು ಮರಾಠರು. ಚೌತ್ ಮತ್ತು ಸರ್ದೇಶ್ಮುಖಿ ಅನ್ನೋ ಒಂದು ತೆರಿಗೆಯನ್ನು ಮರಾಠರು ಸಂಗ್ರಹಿಸುತ್ತಿದ್ದರು. 56ನೇ ಪ್ರಶ್ನೆ, ಬಿಜಾಪುರದ ಗೋಲಗುಮ್ಮಟವು ಇವರ ಗೋರಿಯ ಮೇಲೆ ಕಟ್ಟಲಾಗಿದೆ? ಇಲ್ಲಿ ಇಬ್ರಾಹಿಂ ಆದಿಲ್ ಶಾ, ಇಸ್ಮಾಯಿಲ್ ಆದಿಲ್ ಶಾ, ಕುತುಬ್ ಶಾ ಅಂತ ಇದೆ, ಇವರು ಯಾರೂ ಅಲ್ಲ. ಮೊಹಮ್ಮದ್ ಆದಿಲ್ ಶಾನ ಒಂದು ಗೋರಿಯಾಗಿದೆ, ಇವರಲ್ಲಿ ಯಾರೂ ಅಲ್ಲ ಅನ್ನೋದು ಇದು ಸರಿಯಾದಂಥ ಉತ್ತರ. 57, ಚೀನಾ ದೇಶವು ವಿಶ್ವ ವಾಣಿಜ್ಯ ಸಂಘಟನೆಯನ್ನು ಯಾವಾಗ ಸೇರಿಕೊಂಡಿತು? 2001ರಲ್ಲಿ. 58ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಅಲ್ಲ? ಪರ್ವ, ಕವಲು, ತಂತು ಅನ್ನೋದು ಇದು ಎಸ್ ಎಲ್ ಭೈರಪ್ಪನವರ ಒಂದು ಕಾದಂಬರಿ. ಸಂಸ್ಕಾರ ಅನ್ನೋದು ಇದು ಯು ಆರ್ ಅನಂತಮೂರ್ತಿಯವರ ಒಂದು ಕಾದಂಬರಿಯಾಗಿದೆ, ಇದು ಅಲ್ಲ. 59ನೇ ಪ್ರಶ್ನೆ, ಈ ಕೆಳಕಂಡ ರಾಜ್ಯಗಳಲ್ಲಿ ಯಾವುದರಲ್ಲಿ ಲಿಂಗಾನುಪಾತ ಕಡಿಮೆ ಇದೆ? ಲಿಂಗಾನುಪಾತದಲ್ಲಿ ಕಡಿಮೆ ಇರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಹರಿಯಾಣ ರಾಜ್ಯ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 60ನೇ ಪ್ರಶ್ನೆ, ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಆಪ್ಷನ್ ಸಿ ಅಸ್ಸಾಂ ಬರುಗೂಂಬ, ಇದು ಸರಿಯಾದಂತಹ ಒಂದು ಜೋಡಿಯಾಗಿದೆ. 61ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಸಿತಾರವಾದಕರಲ್ಲ? ಸಿತಾರವಾದಕರು ಯಾರಲ್ಲ ಅಂದರೆ ರವಿಶಂಕರ್ ಅವರು ಹೌದು, ಅನುಷ್ಕಾ ಶಂಕರ್ ಇವರು ಕೂಡ ಸಿತಾರವಾದಕರು, ಉಮಾಶಂಕರ್ ಮಿಶ್ರಾ ಇವರು ಸಿತಾರವಾದಕರು, ಆದರೆ ಕಲಾ ರಾಮನಾಥ್ ಅನ್ನೋರು ಇವರು ಸಿತಾರವಾದಕರ ಅಲ್ಲ. 62ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಹೊರತಂದ ವಾರ್ತಾಪತ್ರಿಕೆ ಯಾವುದು? ಮಹಾತ್ಮ ಗಾಂಧೀಜಿಯವರು ಪ್ರಕಟಿಸಿದಂಥ ಒಂದು ಪತ್ರಿಕೆ ಯಾವುದಪ್ಪ ಅಂದರೆ ಇಂಡಿಯನ್ ಒಪಿನಿಯನ್. ಇಂಡಿಯನ್ ಒಪಿನಿಯನ್ ಅನ್ನೋ ಒಂದು ಪತ್ರಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ಹೊರಡಿಸ್ತಾರೆ. 63ನೇ ಪ್ರಶ್ನೆ, ಪೊಲೀಸ್ ಧ್ವಜ ದಿನಾಚರಣೆಯನ್ನು ಯಾವ ದಿನಾಂಕದಂದು ಆಚರಿಸುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಏಪ್ರಿಲ್ 2. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ತಪ್ಪದೇ ಎಲ್ಲರೂ ಕಮೆಂಟ್ ಮಾಡಿ. ಯಾವುದಾದರೂ ಉತ್ತರಗಳು ತಪ್ಪಾಗಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೇನೆ, ಎಲ್ಲರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಹಾಗೆ
HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೋತ್ತರಗಳ ಸರಣಿಯ ಒಂದು ವಿಡಿಯೋಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿದ್ದೇನೆ ಎಲ್ಲರೂ ಆ ಎಲ್ಲಾ ವಿಡಿಯೋಗಳನ್ನು ನೋಡಿ ನಮ್ಮ ಚಾನೆಲ್ ಗೆ ಎಲ್ಲರೂ ಸಪೋರ್ಟ್ ಮಾಡಿ 64ನೇ ಪ್ರಶ್ನೆ GTI ನ ವಿಸ್ತೃತ ರೂಪ GTI ನ ಒಂದು ವಿಸ್ತೃತ ರೂಪ ಯಾವುದಪ್ಪ ಅಂದ್ರೆ ವಿಸ್ತೃತ ರೂಪ ಗ್ಲೋಬಲ್ ಟ್ಯಾಕ್ಸ್ ಇಂಡೆಕ್ಸ್ ಅನ್ನೋದು ಆಪ್ಷನ್ ಸಿ ಸರಿಯಾದಂತ ಉತ್ತರ ಗ್ಲೋಬಲ್ ಟ್ಯಾಕ್ಸ್ ಇಂಡೆಕ್ಸ್ ಅನ್ನೋದು ಇದು GTI ನ ವಿಸ್ತೃತ ರೂಪವಾಗಿದೆ 65ನೇ ಪ್ರಶ್ನೆ ಕೆಳಗಿನ ಯಾವ ದೇಶವು G20 ಗುಂಪಿನಲ್ಲಿಲ್ಲ G20 ಶೃಂಗಸಭೆಯ ಒಂದು ಗುಂಪಿನಲ್ಲಿ ಇರದೇ ಇರುವಂತ ದೇಶ ಬಾಂಗ್ಲಾದೇಶ ಆಪ್ಷನ್ ಡಿ ಸರಿಯಾದಂತ ಉತ್ತರ 66 ಕೆಳಕಂಡ ಯಾವುದು ಪ್ರಮುಖ ಹಸಿರುಮನೆ ಅನಿಲ ಅಲ್ಲ ನೈಟ್ರೋಜನ್ ಜಲಜನಕ ಅನ್ನೋದು ಇದು ಹಸಿರುಮನೆ ಅನಿಲವಲ್ಲ 67ನೇ ಪ್ರಶ್ನೆ ಕೆಳಕಂಡ ಯಾವುದರಲ್ಲಿ ಕಾರ್ಬನ್ ಕ್ರೆಡಿಟ್ ಎಂಬ ಪರಿಕಲ್ಪನೆ ಹುಟ್ಟಿಕೊಂಡಿತು ಕಾರ್ಬನ್ ಕ್ರೆಡಿಟ್ ಅನ್ನೋ ಒಂದು ಪರಿಕಲ್ಪನೆ ಹುಟ್ಟಿಕೊಂಡಿದ್ದೆಲ್ಲಪ್ಪ ಅಂದ್ರೆ ಕ್ಯೂಟೋ ಒಪ್ಪಂದ ಇದು ಹವಾಮಾನದ ಒಂದು ಒಪ್ಪಂದವಾಗಿದೆ 68ನೇ ಪ್ರಶ್ನೆ ಭಾರತದಲ್ಲಿ ಆರ್ಥಿಕ ಯೋಜನೆಯ ಪರಿಕಲ್ಪನೆಯನ್ನು ಕೆಳಗಿನ ಯಾವ ದೇಶದಿಂದ ಎರವಲು ಪಡೆಯಲಾಯಿತು ಆರ್ಥಿಕ ಯೋಜನೆ ಅಥವಾ ಪಂಚವಾರ್ಷಿಕ ಯೋಜನೆಯನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ 69 ಕೆಳಕಂಡ ಯಾವುದು ಭಾರತದ ವಿತ್ತೀಯ ನೀತಿಯನ್ನು ರೂಪಿಸುತ್ತದೆ ವಿತ್ತೀಯ ನೀತಿಯನ್ನು ರೂಪಿಸುವಂತ ಒಂದು ಆಯೋಗ ಯಾವುದಪ್ಪ ಅಂದ್ರೆ ಹಣಕಾಸು ಆಯೋಗ ಆಪ್ಷನ್ ಬಿ ಸರಿಯಾದಂತ ಉತ್ತರ 70ನೇ ಪ್ರಶ್ನೆ ನಗದಿನ ಅಪಮೌಲೀಕರಣ ಯಾವುದಕ್ಕೆ ಕಾರಣವಾಗುತ್ತದೆ ನಗದಿನ ಅಪಮೌಲೀಕರಣ ಯಾವುದಕ್ಕೆ ಅಂದ್ರೆ ಸ್ಥಳೀಯ ಬೆಲೆಯಲ್ಲಿನ ಕುಸಿತಕ್ಕೆ ಕಾರಣವಾಗುತ್ತದೆ ನಗದಿನ ಅಪಮೌಲೀಕರಣ ಯಾವುದಕ್ಕೆ ಕಾರಣ ಅಂದ್ರೆ ಸ್ಥಳೀಯ ಬೆಲೆಯಲ್ಲಿ ಕುಸಿತವನ್ನು ಕಂಡುಬರುತ್ತದೆ 71ನೇ ಪ್ರಶ್ನೆ ಯಾವ ಸಂಸ್ಥೆಯ ಸ್ಥಾನದಲ್ಲಿ ಭಾರತ ಸರ್ಕಾರದ ನೀತಿ ಆಯೋಗವನ್ನು ಸ್ಥಾಪಿಸಲಾಗಿದೆ ಯಾವ ಸಂಸ್ಥೆಯ ಸ್ಥಾನದಲ್ಲಿ ಅಂದ್ರೆ ಯೋಜನಾ ಆಯೋಗದ ಒಂದು ಸ್ಥಾನದಲ್ಲಿ ನೀತಿ ಆಯೋಗ ಅಂತ ಸ್ಥಾಪನೆ ಮಾಡ್ತಾರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ 72ನೇ ಪ್ರಶ್ನೆ ಆರ್ಥಿಕ ದೃಷ್ಟಿಯಿಂದ ವಿದೇಶಿಯರು ಆರೋಗ್ಯದ ಚಿಕಿತ್ಸೆಗಾಗಿ ಭಾರತಕ್ಕೆ ಭೇಟಿ ನೀಡುವುದರ ಒಂದು ರೀತಿಯಲ್ಲಿ ಇದು ರಫ್ತಿನ ಒಂದು ರೀತಿಯಾಗಿರುತ್ತದೆ ಆರ್ಥಿಕ ದೃಷ್ಟಿಯಿಂದ ವಿದೇಶಿಯರು ಆರೋಗ್ಯದ ಚಿಕಿತ್ಸೆಗಾಗಿ ಭಾರತಕ್ಕೆ ಬರುವುದಕ್ಕೆ ಇದು ಯಾವ ಒಂದು ರೀತಿ ಅಂದರೆ ರಫ್ತಿನ ರೀತಿಯಾಗಿರುತ್ತದೆ 73 GSAT-9 ಉಪಗ್ರಹವು ಭೂಸ್ಥಿರ ಸಂವಹನ ಉಪಗ್ರಹವಾಗಿದೆ GSAT-9 ಉಪಗ್ರಹ ಏನಪ್ಪ ಅಂದರೆ ಭೂಸ್ಥಿರ ಸಂವಹನ ಉಪಗ್ರಹ ಆಗಿದೆ 74ನೇ ಪ್ರಶ್ನೆ ಆವಾಗಾವಾಗ ಸುದ್ದಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಎಂಬ ಪದವು ದೇಶದ ಈ ದೇಶಗಳ ಗುಂಪಿನ ವ್ಯವಹಾರಕ್ಕೆ ಸಂಬಂಧಿಸಿದೆ ಯಾವ ದೇಶದ ಒಂದು ಗುಂಪಿನ ವ್ಯವಹಾರಕ್ಕೆ ಸಂಬಂಧಿಸಿದೆ ಅಂದರೆ ಆಪ್ಷನ್ ಬಿ ಆಸಿಯನ್ ಅಥವಾ ಏಸಿಯನ್ ಅನ್ನಂತ ಹೇಳ್ತಾರೆ ಈ ಗುಂಪಿಗೆ ಸೇರಿದವು 75 ಬಹುತೇಕ ಭಾರತೀಯರೇ ಉಪಯೋಗಿಸುತ್ತಿದ್ದ 457 ವೀಸಾ ಕಾರ್ಯಕ್ರಮವನ್ನು ಯಾವ ದೇಶ ರದ್ದುಪಡಿಸಿತು 457 ವೀಸಾ ಕಾರ್ಯಕ್ರಮವನ್ನು ರದ್ದುಪಡಿಸಿದಂಥ ದೇಶ ಆಪ್ಷನ್ ಬಿ ಆಸ್ಟ್ರೇಲಿಯಾ ದೇಶ 76ನೇ ಪ್ರಶ್ನೆ ಉಡಾನ್ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಉಡಾನ್ ಅನ್ನೋದು ಉಡೇ ದೇಶ್ ಕಾ ಆಮ್ ನಾಗರಿಕ್ ಈ ಒಂದು ಯೋಜನೆಗೆ ಸಂಬಂಧಿಸಿದೆ ಇದು ವಾಯುಯಾನ ಕ್ಷೇತ್ರಕ್ಕೆ ಯಾವ ಕ್ಷೇತ್ರಕ್ಕೆ ಅಂತ ಕೇಳಿದರೆ ವಾಯುಯಾನ ಕ್ಷೇತ್ರಕ್ಕೆ ಸಂಬಂಧಿಸಿದೆ 77ನೇ ಪ್ರಶ್ನೆ ಒಂದು ಜಾಲ ಒಂದು ರಸ್ತೆ ಯೋಜನೆಯನ್ನು ಯಾವ ದೇಶ ಪ್ರಾರಂಭಿಸಿದೆ ಒಂದು ಜಾಲ ಒಂದು ರಸ್ತೆಯನ್ನು ಇದು ಚೀನಾ ದೇಶ ಪ್ರಾರಂಭಿಸಿರುವಂಥ ಒಂದು ಯೋಜನೆಯಾಗಿದೆ ಒಂದು ಜಾಲ ಒಂದು ರಸ್ತೆ ಅನ್ನೋದು ಆಪ್ಷನ್ ಸಿ ಸರಿಯಾದಂಥ ಉತ್ತರ 78ನೇ ಪ್ರಶ್ನೆ ಕೆಳಕಂಡ ಯಾವ ದೇಶಕ್ಕೆ ಟಾಪಿ ಅನಿಲ ಕೊಳವೆ ಮಾರ್ಗ ಯೋಜನೆ ಸಂಬಂಧಿಸಿಲ್ಲ ಕೆಳಕಂಡ ಯಾವ ದೇಶಕ್ಕೆ
ತಾಪಿ ಅಥವಾ ಟಾಪಿ ಅನಿಲ ಕೊಳವೆ ಮಾರ್ಗ ಸಂಬಂಧಿಸಿಲ್ಲ ಅಂದರೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಸಂಬಂಧಿಸಿದೆ, ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದೆ, ಆದರೆ ಅಮೇರಿಕ ದೇಶಕ್ಕೆ ಇದು ಸಂಬಂಧಿಸಿಲ್ಲ. 79ನೇ ಪ್ರಶ್ನೆ, ಚೆಸ್ ರಾಕೆಟ್ ಅನ್ನು ಉಡಾಯಿಸಿದವರು ಯಾರು? ಚೆಸ್ ರಾಕೆಟ್ ಅನ್ನು ಉಡಾಯಿಸಿದವರು ನಾಸಾನವರು, ಅಮೇರಿಕದ ನಾಸಾದವರು. 80, ಭಾರತದ ಮೊದಲ ಬಯಲು ಶೌಚಮುಕ್ತ ನಗರ, ಭಾರತದ ಮೊದಲ ಬಯಲು ಶೌಚಮುಕ್ತ ನಗರ ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ನಗರ, ಸಾಂಸ್ಕೃತಿಕ ನಗರ ಅಂತ ಕರೀತಾರೆ, ಮೈಸೂರು ಜಿಲ್ಲೆ. 81, ಪಾನ್ ಎಂಬ ಸಂಕ್ಷಿಪ್ತಾಕ್ಷರಗಳ ವಿಸ್ತೃತ ರೂಪ ಏನು? ಪಾನ್ನ ಒಂದು ವಿಸ್ತೃತ ರೂಪ ಏನಪ್ಪ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಆಪ್ಷನ್ ಸಿ ಸರಿಯಾಗಿದೆ. 82ನೇ ಪ್ರಶ್ನೆ, ಸ್ವಚ್ಛತೆಯ ಸೇವೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಯಾವ ದೇವಸ್ಥಾನವನ್ನು ಭಾರತದ ಅತಿ ಸ್ವಚ್ಛ ಪ್ರೇಕ್ಷಣೀಯ ಸ್ಥಳವಾಗಿ ಗುರುತಿಸಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಶ್ರೀ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಮಧುರೈ. ಮಧುರೈನಲ್ಲಿರುವಂತಹ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನವನ್ನು ಸ್ವಚ್ಛತೆಯ ಸೇವೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ದೇವಾಲಯವನ್ನು ಪ್ರೇಕ್ಷಣೀಯ ಸ್ಥಳವಾಗಿ ಗುರುತಿಸಲಾಗಿದೆ. 83, ಕೆಳಕಂಡ ಪಗಡೆಯ ಚಿತ್ರಗಳನ್ನು ಪರಿಗಣಿಸಿ, ಕೊಟ್ಟಿರುವಂತಹ ಒಂದು ದಾಳಗಳ ಒಂದು ವಿರುದ್ಧ ಕಂಡುಹಿಡಬೇಕು. 3ರ ವಿರುದ್ಧ ಇರುವಂಥ ಸಂಖ್ಯೆ ಯಾವುದು? 3ರ ಒಂದು ಆಪೋಸಿಟ್ ಇರುವಂಥ ಸಂಖ್ಯೆ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ, 4. 84ನೇ ಪ್ರಶ್ನೆ, ಪಾರ್ಲಿಮೆಂಟ್ನಲ್ಲಿ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತನಾಡಿದ ಮೊದಲ ರಾಜಕಾರಣಿ? ಪಾರ್ಲಿಮೆಂಟ್ನಲ್ಲಿ ಅಥವಾ ಸಂಸತ್ತಿನಲ್ಲಿ ಕನ್ನಡದಲ್ಲೇ ಮಾತನಾಡಿದಂತಹ ಮೊದಲ ರಾಜಕಾರಣಿ ಯಾರಪ್ಪ ಅಂದರೆ ಜೆ ಎಚ್ ಪಟೇಲ್. 85, ನಮ್ಮ ದೇಶದಲ್ಲಿ ಚಾಲನೆಯಲ್ಲಿರುವ ಅತ್ಯಂತ ವೇಗದ ರೈಲು ಯಾವುದು? ಟ್ರೈನ್ 18 ಅಂತ ಕರೀತಾರೆ ಅಥವಾ ಗತಿಮಾನ್ ಎಕ್ಸ್ಪ್ರೆಸ್ ಅಂತಲೂ ಕರೀತಾರೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 86, ಕನಿಷ್ಕನ ಆಸ್ಥಾನದ ವೈದ್ಯ ಯಾರು? ಕನಿಷ್ಕನ ಆಸ್ಥಾನದ ವೈದ್ಯ ಚರಕ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 87, ಬಿಕ್ಕಿಂತ ಎ ಸವಕಾಶವಾಗಿ ಓಡುತ್ತಿದ್ದರೆ, ನಿಧಾನವಾಗಿ ಓಡುತ್ತಿದ್ದರೆ, ಹಾಗೂ ಬಿಯು ಸಿಯಷ್ಟು ಆದರೆ ಸಿಗಿಂತ ಹೆಚ್ಚಿಲ್ಲದಂತೆ ವೇಗವಾಗಿ ಓಡುತ್ತಿದ್ದರೆ ಎಗೆ ಹೋಲಿಸಿದ್ದಲ್ಲಿ ಸಿಯು ಹೇಗೆ ಓಡುತ್ತಾನೆ ಅಥವಾ ಓಡುತ್ತಾರೆ? ಎಗಿಂತ ವೇಗವಾಗಿ ಓಡುತ್ತಾನೆ, ಎಗೆ ಹೋಲಿಸಿದರೆ ಸಿ ಯಾವ ರೀತಿ ಓಡುತ್ತಾನಪ್ಪ ಅಂದರೆ ತುಂಬ ವೇಗವಾಗಿ ಓಡುತ್ತಾನೆ. 88ನೇ ಪ್ರಶ್ನೆ, 7 ಎಕ್ಸ್ 21 31 43 ಸರಣಿಯಲ್ಲಿ ಕಾಣೆಯಾಗಿರುವ ಸಂಖ್ಯೆ ಯಾವುದು? ಎಕ್ಸ್ನ ಜಾಗದಲ್ಲಿ ಬರುವಂಥ ಸಂಖ್ಯೆ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ, 13 ಬರುತ್ತದೆ. 89, ತಾನು ನಿಂತ ಸ್ಥಳದಿಂದ ಒಬ್ಬ ವ್ಯಕ್ತಿ ಉತ್ತರದ ಕಡೆಗೆ 12 ಕಿಲೋಮೀಟರ್ ಚಲಿಸುತ್ತಾನೆ, ಅಲ್ಲಿಂದ ಪೂರ್ವದೆಡೆಗೆ 15 ಕಿಲೋಮೀಟರ್, ಆಮೇಲೆ 19 ಕಿಲೋಮೀಟರ್ ಪಶ್ಚಿಮದೆಡೆಗೆ ಮತ್ತು ತದನಂತರ 15 ಕಿಲೋಮೀಟರ್ ದಕ್ಷಿಣದೆಡೆಗೆ ಚಲಿಸುತ್ತಾನೆ. ಹಾಗಿದ್ದರೆ ಆ ವ್ಯಕ್ತಿ ತಾನು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಇದಕ್ಕೆ ಸರಿಯಾದಂಥ ಉತ್ತರ, 5 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. 8ನೇ ಎಲ್ಲರೂ ಆನ್ಸರನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. 89ನೇ ಪ್ರಶ್ನೆಗೆ ಆನ್ಸರ್ 5 ಕಿಲೋಮೀಟರ್ ಅಂತ ಹೇಳಿದ್ದೀನಿ. ಇದನ್ನು ನೀವು ಲೆಕ್ಕ ಹಾಕಿ ಕರೆಕ್ಟ್ ಇದನ್ನು ಸರಿನ ತಪ್ಪು ಅನ್ನೋದನ್ನು ಕಮೆಂಟ್ನಲ್ಲಿ ಎಲ್ಲರೂ ತಪ್ಪದೇ ಕಮೆಂಟ್ ಮಾಡಿ. 90ನೇ ಪ್ರಶ್ನೆ, ಚೈತ್ರಭೂಮಿ ಇದು ಯಾರ ಸಮಾಧಿಯ ಸ್ಮಾರಕ? ಚೈತ್ರಭೂಮಿ ಅನ್ನೋದು ಇದು ಅಂಬೇಡ್ಕರ್ ಅವರ ಒಂದು ಸ್ಮಾರಕವಾಗಿದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 91ನೇ ಪ್ರಶ್ನೆ, ತಂದೆಯ ವಯಸ್ಸು ತನ್ನ ಇಬ್ಬರು ಮಕ್ಕಳ ವಯಸ್ಸಿನ ಮೊತ್ತದ 3 ಪಟ್ಟು ಇದೆ, 5 ವರ್ಷದ ನಂತರ ತಂದೆಯ ವಯಸ್ಸು ಇಬ್ಬರು ಮಕ್ಕಳ ವಯಸ್ಸಿನ ಮೊತ್ತದ 2 ಪಟ್ಟು ಇರಲಿದೆ, ಹಾಗಾದರೆ ತಂದೆಯ ಸದ್ಯದ ವಯಸ್ಸೆಷ್ಟು? ಪ್ರಸ್ತುತ ತಂದೆಯ ವಯಸ್ಸು ಎಷ್ಟಾಗಿರ್ತದೆ ಅಂದರೆ 45 ವರ್ಷ ಆಗಿರ್ತದೆ. 92ನೇ ಪ್ರಶ್ನೆ,
ಎರಡನೇ ಆಂಗ್ಲೋ ಮೈಸೂರ್ ಯುದ್ಧನಾದ ವರ್ಷ ಯಾವ ವರ್ಷದಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮತ್ತು ಸಿ ಎರಡೂ ಸರಿ. 81-82ರಲ್ಲಿ ಈ ಒಂದು ಯುದ್ಧ ನಡೆಯಿತು. ಆಪ್ಷನ್ ಬಿ ಮತ್ತು ಸಿ ಎರಡು ಸರಿಯಾದಂಥ ಉತ್ತರ. 93. ಯಾವ ನಗರದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಮಾಡಿದರು? ಮುಂಬೈ ನಗರದಲ್ಲಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 94ನೇ ಪ್ರಶ್ನೆ, ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಪಟ್ಟಿಗಳ ಕೆಳಗೆ ನೀಡಿದ ಸಂಕೇತಗಳಿಂದ ಆರಿಸಿ ಬರೆಯಿರಿ. ಪಟ್ಟಿ ಒಂದರಲ್ಲಿ ಎ ಅಂಬರ್ ಕೋಟೆ, ಬಿ ಆರೋವಿಲ್ಲೆ, ಸಿ ಬುಲಂದ್ ದರ್ವಾಜ, ಡಿ ಗೋಲ್ ಗುಂಬಾಜ್. ಇದಕ್ಕೆ ಸರಿಯಾದಂತಹ ಉತ್ತರ ಅಂಬರ್ ಕೋಟೆ ರಾಜಸ್ಥಾನ, ಆರೋವಿಲ್ಲೆ ಪುದುಚೇರಿ, ಬುಲಂದ್ ದರ್ವಾಜ ಉತ್ತರ ಪ್ರದೇಶ, ಗೋಲ್ ಗುಂಬಾಜ್ ಕರ್ನಾಟಕ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಆಪ್ಷನ್ ಒಂದು ಸರಿಯಾದಂಥ ಉತ್ತರ ಆಗಿದೆ. 95ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಯಾರು? ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಸ್ವಾಮಿ ವಿವೇಕಾನಂದ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 96. ಘೋರ ಪಾತ್ರವನ್ನು ಸೃಷ್ಟಿಸಿದ ಸಾಹಿತಿ ಯಾರು? ಘೋರ ಪಾತ್ರವನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ಸಾಹಿತಿ ಯಾರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. 97. ಯಾವ ರಾಜ್ಯವು ಬಾಂಗ್ಲಾದೇಶದಿಂದ ಮೂರು ಬದಿಗಳಲ್ಲಿ ಸುತ್ತುವರೆದಿದೆ? ಬಾಂಗ್ಲಾದೇಶದಿಂದ ಮೂರು ಬದಿಗಳಲ್ಲಿ ಸುತ್ತುವರೆದಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ತ್ರಿಪುರ. 98. ಭಾರತದ ದಕ್ಷಿಣ ತುತ್ತ ತುದಿಯಲ್ಲಿರುವ ಪರ್ವತ ಶ್ರೇಣಿ ಯಾವುದು? ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ಒಂದು ಪರ್ವತ ಶ್ರೇಣಿ ಕಾರ್ಡ್ಮಮ್ ಪರ್ವತ ಶ್ರೇಣಿ. ಕಾರ್ಡ್ಮಮ್ ಅನ್ನೋದು ಕಾರ್ಡ್ಮನ್ ಅಂತಲೇ ಹೇಳ್ತಾರೆ, ಕಾರ್ಡ್ಮಮ್ ಪರ್ವತ ಶ್ರೇಣಿ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 99ನೇ ಪ್ರಶ್ನೆ, ಈ ಕೆಳಗಿನ ಯಾವ ನಗರವು ಗಂಗಾ ನದಿ ದಡದಲ್ಲಿ ಇಲ್ಲ? ಗಂಗಾ ನದಿಯ ದಡದಲ್ಲಿ ಇರದೇ ಇರುವಂಥ ನಗರ ಯಾವುದಪ್ಪ ಅಂದರೆ ಮಥುರಾ ನಗರ. 100ನೇ ಪ್ರಶ್ನೆ ಹಾಗೂ ಈ ವಿಡಿಯೋದ ಕೊನೆಯ ಪ್ರಶ್ನೆ, ಪರಿಸರ ಮಾಲಿನ್ಯದಿಂದ ಒಂದು ನದಿಯ ನೀರು ಆಮ್ಲೀಯವಾಗಿರುವುದು ಕಂಡುಬಂದಿದೆ, ಹಾಗಿದ್ದರೆ ಆ ನೀರಿನ ಪಿ ಎಚ್ ಮೌಲ್ಯ ಎಷ್ಟಿರಬಹುದು? ಆ ನೀರಿನ ಒಂದು ಪಿ ಎಚ್ ಮೌಲ್ಯ ಎಷ್ಟಿರುತ್ತಂದರೆ 6.1. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಇದಿಷ್ಟು KPTCL. ಮುಂದೆ ಬರಲಿರುವಂಥ ಆಗಸ್ಟ್ 7ರಂದು ನಡೆಯಲಿರುವಂತಹ KPTCL ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಚರ್ಚಿಸಿದ್ದೇನೆ. ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಎಲ್ಲರೂ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಒಂದು ಈ ವಿಡಿಯೋದ ಲಿಂಕ್ ನೀಡಿರ್ತೇನೆ, ಅಲ್ಲಿ ಹೋಗಿ ಮುಂದಿನ ಎಲ್ಲ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಪ್ರಶ್ನೆ ಪತ್ರಿಕೆಯ ಸರಣಿಗಳು ಆ ವಿಡಿಯೋದ ಲಿಂಕನ್ನು ಕೂಡ ಅಲ್ಲಿ ನೀಡಿರ್ತೇನೆ, ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.